ಆಕಾಶದಲ್ಲಿ ಬಿರುಗಾಳಿ ಮುನಿದರೆ ನೀನು ಚಂಡಿ ಎದೆಯ ಬಗೆಯ ಚಾಮುಂಡಿ ಚಂಡಿ ಸೊಗಸು ಈ ಹುಡುಗಿ ಎಮ್ಮನಸು ಇಚ್ಚರಿಕೆಲ್ಲ ಸಹನಾ ಸಹನಾ ಏನು ಬೇಕಾಗಿತ್ತು ಪೇಪರ್ ನಿಮ್ಮನೆಯಲ್ಲಿ ತರಿಸ್ತಿರಲ್ರಿ ನಮ್ಮನೆಯಲ್ಲಿ ನನ್ನ ಹೆಂಡತಿ ತರಿಸೋದು ಕನ್ನಡ ಪೇಪರು ಸಹನಾ ಅದರಲ್ಲಿರೋ ನ್ಯೂಸು ಇದ್ರಲ್ಲಿರೋ ನ್ಯೂಸು ಎರಡೂ ಒಂದೇ ಅದೆಂಗಾಗತ್ತೆ ಸಹನಾ ನೀನು ಹೆಂಗ್ಸು ನಮ್ಮನೆಯವಳು ಹೆಂಗ್ಸು ಇಬ್ಬರು ಒಂದೇ ಮಾಡೋಕ್ಕಾಗುತ್ತಾ ಹೋಗ್ರಿ ಎಂತ ಸೊಗೆ ಹೋಗ್ರಿ ಸಹನಳ ಮನಸ್ಸು ಇದು ನಿಂದೇ ಮನೆ ನಿಂಗಿಷ್ಟ ಬಂದಾಗಿರು ಅಂತ ಹೇಳಿದ್ದಾರೆ ಮೊದಲು ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ಅನಾಥಿಯಾಗಿದ್ ನಾನು ಈ ಮಟ್ಟಕ್ಕೆ ಬೆಳೆಯೋ ಕಾರಣ ನೀವೇ ಅಲ್ವಾ ಓಕೆ 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 ಸಾರಿ 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 ಪ್ಲೀಸ್ ಸಾರಿ ಇನ್ನೊಂದ್ಸಲ ಹೀಗೆಲ್ಲ ಹೇಳಲ್ಲ ಪ್ಲೀಸ್ ಪ್ಲೀಸ್ ಓಕೆ ಟೈಮ್ ಮಾಡ್ಕೊಂಡು ಖಂಡಿತ ಬರ್ತೀನಿ ಹಾ ಆಶ್ರಮದಲ್ಲಿರೋರು ಎಲ್ಲರನ್ನೂ ಕೇಳ್ದೆ ಅಂತ ಹೇಳಿ ಓಕೆ ಬಾಯ್ ಮಾಡಿ ಮೇಲೆ ಹೋಗಿದ್ದೆ ಬಟ್ಟೆ ಒಣಗಿ ಹಾಕಿದ್ರು ತರೋಣ ಅಂತ ಹೋಗಿದ್ದೆ ನಿಮ್ ಬಟ್ಟೆಗಳು ಒಣಗ್ತಾ ಇತ್ತು ತಗೊಂಡ್ ಬಂದೆ ಆಮೇಲೆ ನಾನೇ ತಗೋತಾ ಇದ್ದೆ ನೀವ್ ಯಾಕೆ ತೊಂದ್ರೆ ತಗೊಂಡ್ರಿ ಅಯ್ಯೋ ತೊಂದ್ರೆ ಏನ್ ಬರ್ತಿದ್ರಲ್ಲಿ ಒಬ್ರೇ ಇದ್ರಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡೋಣ ಅಂತ ಸರಿ ಕೊಡಿ ಒಂದ್ ನಿಮಿಷ ಗಿರಿ ಬಂದೆ ಹಿಟ್ ಕಲಿಸ್ತಾ ಇರೋದ್ ನೋಡಿದ್ರೆ ಇನ್ನೂ ಟಿಫನ್ ಆಗಿಲ್ಲ ಅಂತ ಕಾಣಿಸುತ್ತೆ ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೆಗೆ ಬನ್ನಿ ಟಿಫನ್ ರೆಡಿ ಇದೆ ನನಗೂ ಕಂಪ್ನಿ ಸಿಕ್ಕಿದಾಗುತ್ತೆ ಅದು ಅಲ್ಲದೆ ಪಾರ್ವತಿ ಬೇರೆ ಮನೇಲಿಲ್ಲ ಅವಳು ತವ್ರ ಮನೆ ಹೋಗಿದ್ದಾಳೆ ತುಂಬಾ ಥ್ಯಾಂಕ್ಸ್ ನನಗೆ ನಾನ್ ಮಾಡ್ಕೊಂಡಿರೋ ಅಡಿಗೆ ತಿಂದೇ ಅಭ್ಯಾಸ ದಯವಿಟ್ಟು ಸಹನಾ ಅವರೇ ಸಂಕೋಚ ಪಟ್ಕೋಬಿಡಿ ನಮ್ಮನೇನ ನಿಮ್ಮನೆ ಅಂತ ತಿಳ್ಕೊಳ್ಳಿ ನೋಡಿ
ನೀವ್ ಹೀಗೆ ಪದೇ ಪದೇ ಏನೋ ಒಂದ್ ನೆಪ ಮಾಡ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ರೆ ಪಾರ್ವತಿ ಆಂಟಿಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಸಹನಾ ಅವರೇ, ನೀವು ನನ್ನ ತಪ್ಪು ತಿಳ್ಕೊತಾ ಇದ್ದೀರಿ. ನಾನು ನಿಮ್ಮನ್ನ ಸರಿಯಾಗಿ ತಿಳ್ಕೊತಾ ಇದ್ದೀನಿ. ಹೊರಡಿ ಇಲ್ಲಿಂದ, ಹೊರಡ್ರಿ. ಕೆಲಸ ಕೆಡ್ತಲಪ್ಪ. ನ್ಯೂಸೆನ್ಸ್. ಆ ಫ್ರಂಟ್ ಇಯರ್ ಸಿಸ್ಟಮ್ ಖಾಲಿ ಇದೆ. ಓಕೆ. ಹಾಯ್. ಹಲೋ, ಸಾರಿ ಸರ್, ಯಾವ ಸಿಸ್ಟಮು ಖಾಲಿ ಇಲ್ಲ. ಯು ಹ್ಯಾವ್ ಟು ವೇಟ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಬ್ಯೂಟಿಫುಲ್. ನಾನು ಹೇಳಿದ್ದು ಇಂಟೀರಿಯರ್ ಡೆಕೋರೇಷನ್ ಬಗ್ಗೆ ಅಲ್ಲ. 10 ನಿಮಿಷ ಸರ್, ಸಿಸ್ಟಮ್ ಖಾಲಿ ಆಗಬೇಕು. ಓಕೆ ಓಕೆ. 1 ಅವರೇ ಆಗಲಿ, ಪರವಾಗಿಲ್ಲ. ಐ ಡೋಂಟ್ ಮೈಂಡ್. ಪಕ್ಕದಲ್ಲಿ ಹೋಟೆಲ್ ಇದೆ, ಕಾಫಿ ಕುಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಯಾವ್ದಾದ್ರೂ ಸಿಸ್ಟಮ್ ಫ್ರೀ ಆಗತ್ತೆ. ಓಕೆ ಮಿಸ್. ವೆಲ್, ನನಗೆ ಒಬ್ಬನೇ ಕಾಫಿ ಕುಡಿದ ಅಭ್ಯಾಸ ಇಲ್ಲ. ಅಫ್ಕೋರ್ಸ್, ನಾನು ನಿಮ್ಮನೇ ಕಂಪ್ನಿ ಕೊಡಿ ಅಂತ ಕೇಳ್ತಾ ಇರೋದು. ಸಿಸ್ಟಮ್ ಖಾಲಿ ಆಯ್ತು. ಆಲ್ರೈಟ್. ಹಾಯ್. ಎಷ್ಟಾಯ್ತು ಮೇಡಮ್? ಹಾ, ಥ್ಯಾಂಕ್ ಯು. ಏನನ್ನೇ ಕಾಫಿ ಕುಡಿಯೋ ಕರೀತಾ ಇದ್ದ? ಹೋಗ್ಬೇಕಾಗಿತ್ತು. ಸುಮ್ಮನೆ ಇದ್ಯಾ ಕೋತಿ? ನನ್ನನ್ನೇನಾದ್ರೂ ಕರೆದಿದ್ರೆ ಕಾಫಿಗೇನು, ಊಟಕ್ಕೆ ಹೋಗ್ತಾ ಇದ್ದೆ. ಸ್ವಲ್ಪ ಬಾಯಿ ಮುಚ್ತೀಯಾ? ಅರೆ ಏನ್ ನೀವು ನನ್ನೇ ಫಾಲೋ ಮಾಡ್ಕೊಂಡು ಅಲ್ಲಿಂದನೇ ಬರ್ತಾ ಇದ್ದೀರಾ? ಸ್ಮಾರ್ಟ್ ಆಗಿರೋ ನಾನು ನಿಮ್ಗೆ ಇಷ್ಟ ಆಗಿರ್ಬೇಕು ಅನ್ಸುತ್ತೆ, ಅದಕ್ಕೆ ನೀವು ನನ್ನ ಫಾಲೋ ಮಾಡ್ತಿದ್ದೀರಾ? ಅರೆ ಡೋಂಟ್ ವರಿ, ಡೋಂಟ್ ವರಿ, ಐ ಆಮ್ ಜಸ್ಟ್ ಕಿಡಿಂಗ್. ಓಕೆ, ಟೇಕ್ ಕೇರ್. ಇದು ನಿನಗೆ ಒಂದ್ ಪಪ್ಪಿ ಕೊಡು. ಥ್ಯಾಂಕ್ ಯು ಅಂಕಲ್. ಓಕೆ ಥ್ಯಾಂಕ್ ಯು. ಸುಮ್ಮನೆ ಬಾ. ನೋಡ್ದೇನೆ ಎಷ್ಟು? 650 ರೂಪೀಸ್ ಆಗಿದೆ ಮೇಡಮ್. ಹೇ, ನಾವಿಬ್ರು ಒಂದೇ ಕಾಫಿನ ಕುಡಿಯೋದು? ಕನ್ನಡದವರೆಲ್ಲ ಕುರು ಕಾಫಿನೇ ಕುಡಿಯೋದು. ಓಕೆ ಓಕೆ. ಕನ್ನಡದವರೆಲ್ಲ ಇದೇ ಕಾಫಿ ಕುಡಿಯೋದಾ? ಏನಾಯ್ತು? ನಿಮ್ಗೇನು ಆಗಿಲ್ಲ ತಾನೆ? ಥ್ಯಾಂಕ್ಸ್. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವ್ರ ಹತ್ರ ಚಾಕು ಚೂರಿ ಎಲ್ಲ ಇರತ್ತೆ ರೀ. ಅಂದ್ರೆ ನಿಮ್ ದೃಷ್ಟಿಲಿ ನಾನು ಇವಾಗ ಹೀರೋ. ನೋಡಿ ಮೇಡಮ್, ಚಾಕು ಚೂರಿ ಇಟ್ಕೊಂಡಿರೋ ಆ ಕಳ್ಳನ ಜೊತೆಗೆ ಫೈಟ್ ಮಾಡಿ ಇವ್ರ ಬ್ಯಾಗ್ ನಾನು ಸೇಫ್ ಆಗಿ ತಗೊಂಡು ಕೊಟ್ಟಿದ್ದೀನಿ. ಇದು ಸಾಮಾನ್ಯ ಮನುಷ್ಯ ಮಾಡೋ ಕೆಲಸನಾ? ಇಲ್ಲ ತಾನೆ? ಸ್ವಲ್ಪ ನೀವೇ ಹೇಳಿ ಕೇಳಿಸ್ಕೊಳ್ಳಿ. ಬಿದ್ದ ಬಿಡ ಹಳ್ಳಿಕೆ ಏನೇ ಹಾಗಂದ್ರೆ, ನಿನ್ನ ಪಟಾಯಿಸಕ್ಕೆ ಎಷ್ಟು ಕಷ್ಟಪಡ್ತಿದ ನೋಡಿ. ಹುಡುಗಿರ್ನ ಇಂಪ್ರೆಸ್ ಮಾಡೋಕೆ ಹುಡುಗರು ಈ ತರ ನಾಟಕ ಎಲ್ಲ ಆಡ್ತಾರೆ. ಬರ್ತೀಯ ಹೋಗೋಣ? ನಡಿ. ಹಾಯ್, ಹೌ ಆರ್ ಯು? ಸಾರಿ, ಇವತ್ತು ಖಾಲಿ ಇಲ್ಲ. ನನಗೆ ಗೊತ್ತು, ಅದಕ್ಕೆ ನಾನು ಯಾವಾಗ ಇದೇ ಟೈಮಿಗೆ ಬರೋದು. ಯಾಕೆ? ಯಾಕೆ ಅಂದ್ರೆ ನಿಮ್ ಜೊತೆಗೆ ಮಾತಾಡಕ್ಕೆ ಅವಕಾಶ ಸಿಗತ್ತಲ್ಲ, ಅದಕ್ಕೆ. ವಿಚಿತ್ರವಾಗಿ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಬಿಹೇವಿಯರೇ ಹೀಗೆ. ಚಿಕ್ಕದಾಗ ಒಂದು ಬಿಸ್ನೆಸ್ ಇದೆ, ಅದ್ರ ಸಲುವಾಗಿ ಊರೂರು ಅಲಿತಾ ಇರ್ತೀನಿ. ಅಪ್ಪ ಅಮ್ಮ ಮುಂಬೈಲಿ ಇದ್ದಾರೆ, ಆ ಊರ ಬಗ್ಗೆ ಮಾತಾಡಿ ನಿಮಗೆ ಬೋರ್ ಹೊಡ್ಸಲ್ಲ ಬಿಡಿ. ಅಂದಾಗೆ ನನ್ನ ಮಾತು ಇನ್ನೂ ವಿಚಿತ್ರ ಅನಿಸ್ತಾ ಇದೆ ನಿಮ್ಗೆ.
ಯಾಕೆ ಮೇಡಮ್, ನನ್ನ ಮಾತು ತುಂಬಾ ಬೋರ್ ಓಡಿಸ್ತಾ ಇದೆಯಾ? ನಾನು ಮಾತಾಡೋದೆ ಹೀಗೆ, ಆದ್ರೆ ನನ್ನ ಮಾತಲ್ಲಿ ಒಂಚೂರು ಸುಳ್ಳಿಲ್ಲ. ಅದರ್ ಪ್ರಾಮಿಸ್. ಈಗ ನೀವ್ ಹೇಳಿ. ಏನ್ ಹೇಳಿ ನಿಮ್ ಬಗ್ಗೆ? ಸಿಸ್ಟಮ್ ಖಾಲಿ ಆಯ್ತು, ಹೋಗಿ. ಎಷ್ಟಾಯ್ತು ಮೇಡಮ್? ಓಕೆ ಹೇಳ್ತೀನಿ. ಏನೇ ಏನಂದ ನಿನ್ ಬಾಯ್ ಫ್ರೆಂಡ್? ಇಷ್ಟೊತ್ತು ಅವನ್ ತಲೆ ತಿಂದ, ಈಗ ನೀನ್ ಬೇರೆನಾ? ಜಸ್ಟ್ ಲೀವ್ ಮೀ ಅಲೋನ್. ಓಕೆ ಓಕೆ ರಿಲ್ಯಾಕ್ಸ್. ಹಲೋ, ಏನ್ ಮಾಡ್ತಿದ್ಯೇ? ನೀನಾ ಕೋತಿ? ಹೇಳೆ. ನಾನಿವತ್ತು ಆಫೀಸಿಗೆ ಬರ್ತಾ ಇಲ್ಲ. ಓಹೋ, ಏನು ಪ್ರಮೋದ್ ಜೊತೆ ಡೇಟಿಂಗಾ? ಹೌದು ಕಣೆ, ನಿಂಗೆ ಹೇಗ್ ಗೊತ್ತಾಯ್ತು? ಅಯ್ಯೋ, ಇಬ್ರು ನೋಡಿದ್ ಸಿನಿಮಾನೆ ನೋಡ್ತಿರ್ತೀರಾ, ಹೋಗಿ ಜಾಗಕ್ಕೆ ಹೋಗ್ತಿರ್ತೀರಾ, ಬೋರ್ ಆಗಲ್ವೇನೆ? ನಾವ್ ಹೋಗುದು ಪಿಕ್ಚರ್ ನೋಡೋದಕ್ಕೋ ಜಾಗ ನೋಡೋದಕ್ಕೋ ಅಲ್ಲ. ಲವರ್ಸ್ ವಿಷಯ ನಂಗೆ ಗೊತ್ತಾಗಲ್ಲ ಬಿಡು. ಅದಕ್ಕೆ ನಿಂಗೆ ಹೇಳ್ತಿರೋದು, ನೀನ್ ಹಿಂದೆ ಬಿದ್ದಿದ್ದನಲ್ಲ ಹ್ಯಾಂಡ್ಸಮ್ ಗೈನ ಲವ್ ಮಾಡು ಅಂತ. ನಿಂಗ್ ರಜಾ ಬೇಕೋ ಬೇಡ್ವೋ? ಸಾರಿ ನಮ್ಮ, ಬಿ ಕೇರ್ಫುಲ್, ಇವತ್ತು ಆಫೀಸಲ್ಲಿ ನೀನ್ ಒಬ್ಳೆ. ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಓಕೆ, ಅದೇನ್ ಮ್ಯಾನೇಜ್ ಮಾಡ್ತೀಯೋ ಏನೋ, ಅವನೊಬ್ಬನೇ ಮ್ಯಾನೇಜ್ ಮಾಡೋಕ್ ಆಗ್ತಿಲ್ಲ ನಿನ್ ಕೈಲಿ. ಏನಂದ್ರೆ? ಏನಿಲ್ಲ ಕಣೆ, ಬಾಯ್, ಸಿ ಯು ಟುಮಾರೋ. ಆಟೋ ಆಟೋ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ಖಾಲಿ ಇದೆ ಅಂತ ತಿಳ್ಕೊಂಡೆ, ಒಳಗೆಲ್ಲ ಗೊತ್ತಾಗ್ಲಿಲ್ಲ. ಐ'ಮ್ ಸಾರಿ. ಬನ್ನಿ, ಖಾಲಿ ಇದೆ, ಖಾಲಿ ಇದೆ, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನಾ ಬೇರೆ ಆಟೋ. ಕೂತ್ಕೊಳ್ಳಿ ಮೇಡಮ್. ಇಲ್ಲ ಕೂತ್ಕೊಳ್ಳಿ. ಹಲೋ ಮೇಡಮ್, ಎಲ್ಲಿ ಹೋಗ್ತಿದ್ದೀರಾ? ಬನ್ನಿ, ಕಂಪ್ನಿ ಕೊಡ್ತೀವಿ. ಆಟೋ ಹೋಗ್ತೀನಿ ಅಂತಲ್ವಾ ಮೇಡಮ್, ನಾವು ಜೊತೆಲೆ ಬರ್ತೀವಿ, ಇರಿ. ಜೊತೆ ಜೊತೆ ಎಲ್ಲಿ ಬಿಡು. ಬಾರಲ್ ಕೆಲಸ ಮಾಡೋರು, ನಾನೇ ಅವ್ರನ್ನ ಕರೆಸಿದ್ದು ದುಡ್ಡು ಕೊಟ್ಟು ನಿಮ್ಮನ್ನ ರೇಗಿಸ್ಲಿ ಅಂತ. ಅಂದಾಗ ಮರ್ತ್ಬಿಟ್ಟಿದ್ದೆ, ಒಪ್ಕೊಂಡಿದ್ಗಿಂತ ಒಂದ್ 5,000 ಜಾಸ್ತಿನೇ ಕೊಡ್ಬೇಕು. ಯಾಕೆ ಹೇಳಿ, ಸ್ಟಂಟ್ಸ್ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡಿದ್ರು. ನವೀನ್ ಪ್ಲೀಸ್, ತಮಾಷೆ ಸಾಕು. ಸಹನ, ತಮಾಷೆ ಮಾಡ್ತಾರದ್ ನೀನು. ಇಂತ ರೋಡ್ ನಲ್ಲಿ ರಾತ್ರಿ ಒಬ್ಳೆ ನಡ್ಕೊಂಡ್ ಬರ್ತಿದ್ಯಲ್ಲ, ನಿನ್ನ ನೀನ್ ಏನನ್ ಕೊಡಿದ್ಯಾ? Let's go. ನನ್ನ ಬಗ್ಗೆ ನಾನು ಅವತ್ತೇ ಹೇಳಿದ್ದೀನಿ, ಈಗ ನಿಮ್ ಬಗ್ಗೆ ಹೇಳಿ. ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ರೆ ನೀವೇ ತಿಳ್ಕೋಬಹುದಲ್ಲ. ಒಂದ್ ಸೆಕೆಂಡ್. ಹಲೋ, ಹಾ ಚರಣ್, ಒನ್ ಅವರ್ ಬಿಟ್ಕೊಂಡು ಫೋನ್ ಮಾಡು.
ಓಕೆ ಬಾಯ್. ನೀವು ಮನೇಲಿ ಒಬ್ಬರೇ ಇದ್ದೀರಾ? ಅದು ಹೇಗೆ ಹೇಳ್ತೀರಾ ಅಷ್ಟೊಂದು ಗ್ಯಾರಂಟಿಯಾಗಿ? ವೆಲ್, ನಾನು ರಾತ್ರಿ ನಾನು ನಿಮ್ಮನ್ನ ಡ್ರಾಪ್ ಮಾಡಿದಾಗ ನಿಮ್ಮ ಮನೇಲಿ ಬೇರೆ ಯಾರಾದರೂ ಇದ್ದಿದ್ದರೆ ನೀವು ನನ್ನ ಕರ್ಕೊಂಡು ಹೋಗಿ ಮನೆಗೆ ಇನ್ವೈಟ್ ಮಾಡಿ ಅವ್ರನ್ನೆಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ರಿ. ಆದರೆ ನೀವು ಆಗ ಮಾಡಲಿಲ್ಲ. ಕರೆಕ್ಟ್? ಮೇ ಬಿ ನಿಮ್ಮನ್ನು ಮನೆ ಕರ್ಕೊಂಡು ಹೋಗ್ತೀನಲ್ಲ ಆಗ ಗೊತ್ತಾಗತ್ತೆ. ಓಕೆ ಹಲೋ, ಹಾಂ, ಜಸ್ಟ್ ಗಿವ್ ಮಿ ಅ ಮಿನಿಟ್. ಓಕೆ ಹೇಳಿ ಚರಣ್. ಅಯ್ಯ ಕರೀತಾ ಬರ್ಬೇಕಂತೆ. ಯಾಕೆ, ಏನ್ ವಿಷಯ? ಡೀಟೇಲ್ಸ್ ಫೋನಲ್ಲಿ ಹೇಳಕ್ಕಾಗಲ್ಲ, ಇಲ್ಲಿಗೆ ಬಾ. ಓಕೆ ಸಾರಿ. ಯಾಕೆ, ಏನಾಯ್ತು, ಎನಿ ಪ್ರಾಬ್ಲಮ್? ಏನಿಲ್ಲ, ನನ್ನ ಲಾಯರ್ ಫೋನ್ ಮಾಡಿದ್ರು, ಸಮ್ ಲೀಗಲ್ ಪ್ರಾಬ್ಲಮ್, ಐ ಹ್ಯಾವ್ ಟು ಗೋ. ಇಫ್ ಯು ಡೋಂಟ್ ಮೈಂಡ್. ನಾಟ್ ಅಟ್ ಆಲ್. ಕಾಸು ಸಿಕ್ಕ ತಕ್ಷಣ ನಾಪತ್ತೆ ಆಗಿ ಹೋಗ್ತಿಯಲ್ಲ, ಎಲ್ಲೋಗಿದ್ದೆ? ಇಲ್ಲ ಅಯ್ಯ, ಇಲ್ಲೇ ಇದ್ದೆ. ಅಯ್ಯ, ಇವನೊಂದು ಹುಡುಗಿಯಿಂದ ಬಿದ್ದಿದ್ದಾನಯ್ಯ. ಹುಡುಗಿ? ಇಲ್ಲಯ್ಯ, ಸುಳ್ಳು ಹೇಳ್ತಾ ಇದ್ದಾನೆ ಅಷ್ಟೇ. ಬಿಟ್ಟಿನು ಅಯ್ಯ, ಏನಕ್ಕೆ ಬರಕ್ ಹೇಳಿದ್ರಿ? ನಿನಗೊಂದು ಕೆಲಸ ಆಯ್ತು ಮರಿ. ಏನ್ ವಿಷಯ ಅಯ್ಯ? ನಾರಾಯಣ ತುಂಬಾ ಮೆರಿತಾವನೆ, ಬಿಟ್ಬಿಡವನ್ನ. ಯಾಕಯ್ಯ? ಆ ತಿರುಬೋಕಿ ನಮ್ ಗಿರಾಕಿಗಳನ್ನ ಹಿಡ್ಕೊಂಡು ಕುನ್ನ ಹೊಡಿತಾವನೆ ಚರಣ್. ಆಯ್ತಯ್ಯ, ಬನ್ನಿ ಬರ್ತೀನಯ್ಯ. ಹಲೋ ಹಲೋ ನಾರಾಯಣ್, ನೀವ್ಯಾರು? ಲವ್ ನಾರಾಯಣ್ ಕೂಡ. ಲವ್ ಒಂದ್ ನಿಮಿಷ ಅಣ್ಣ, ಫೋನ್ ಅಣ್ಣ. ಯಾರ್ದು? ಅವ್ರು ಯಾರು ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ಹಲೋ. ಹಲೋ ನಾರಾಯಣ. ಓ ನವೀನ್, ತುಂಬಾ ದಿವಸದ ಮೇಲೆ ನನ್ನ ಜ್ಞಾಪಕ ಬಂತ ನಿನ್ಗೆ. ನಿನ್ನೆ ಅರ್ಜೆಂಟಾಗಿ ನೋಡ್ಬೇಕಿತ್ತಲ್ಲ. ಏನ್ ವಿಷಯ? ಡೈರೆಕ್ಟ್ ಆಗಿ ಸಿಗಪ್ಪ, ಮಾತಾಡೋಣ. ಅಯ್ಯನ ಜೊತೆ ಕಾಂಪ್ರಮೈಸ್ ವಿಷಯವನ್ನು ಬಿಟ್ಟು ಬೇರೆ ಏನಕ್ಕಾದ್ರು ಬಾ. ಕೊಡ್ರೆ. ಏನಪ್ಪ ನಾರಾಯಣ ಇದೆಲ್ಲ? ಬಿಡ್ರ ನವೀನ್, ಇದೆಲ್ಲ ಮಾಮೂಲು. ನನ್ನ ನೋಡಕ್ ಯಾರಾದ್ರೂ ಬಂದ್ರೆ ಏನಾದ್ರೂ ಐಟಮ್ಸ್ ಇಟ್ಟಿರ್ತಾರ ಅಂತ ನಮ್ಮ ಹುಡುಗರು ಚೆಕ್ ಮಾಡ್ತಾರೆ. ನನ್ನ ಬಗ್ಗೆ ಅವ್ರು ತುಂಬಾ ಕೇರ್ ತಗೊಳ್ತಾರೆ. ಕೂತ್ಕೋ. ಈಗ ಹೇಳು, ಏನ್ ವಿಷಯ? ಗೊತ್ತಾಯ್ತು. ಏಯ್, ಎಲ್ಲ ಹೊರಗಡೆ ಹೋಗ್ರು, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಈಗ ಹೇಳು ಅಯ್ಯ, ಹೇಗಿದ್ದಾನೆ? ಚೆನ್ನಾಗೇ ಇದ್ದಾನೆ. ಅವನ್ಗೇನು, ಚೆನ್ನಾಗೇ ಇರ್ತಾನೆ. ನಾವು ನಮ್ಮ ಪ್ರಾಣನ ಒತ್ತ ಇಟ್ಟು ಡೀಲ್ ಕುದುರಿಸಿ ಅವನಿಗೆ ದುಡ್ಡು ತಂದ್ಕೊಳ್ಳೋದು, ಅವನು ನಮ್ಮ ಹೆಣದ ಮೇಲೆ ಕೂತ್ಕೊಂಡು ದೌಲತ್ ಮಾಡೋದು. ಚೆನ್ನಾಗಿಲ್ಲದೆ ಇನ್ನೇನ್ ಮಾಡ್ತಾನೆ? ಹೌದು, ನಿನ್ಗೇನಾದ್ರು ಕೊಡ್ತಾನೆ ಹೇಗೆ? ಅದು ನನಗೆ. ಏ ನವೀನ, ಅವನು ನಿನ್ಗೆ ಕಟಿಂಗು ಶೇವಿಂಗ್ ಕಾಸು ಕೊಡಲ್ಲ ಅಂತ ಕಾಣುತ್ತೆ, ಅದಕ್ಕೆ ಇಷ್ಟಿಷ್ಟುದ್ದ ಕೂದಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಕೆಟ್ಟ ಕೆಡ್ದಾಗಿದೆಯಲ್ಲ. ಅಯ್ಯ, ನಿನ್ ಮೊದ್ಲೆ ಹೇಗಿದ್ದ? ಹೇಗಿದ್ದ ನೀನು? ಒಳ್ಳೆ ಒಳ್ಳೆ ಹಿಂದಿ ಸಿನಿಮಾ ಹೀರೋ ತರ ಆಯ್ತಲ್ಲ. ಈಗಲೂ ಇದೀಯ? ಕೊಡಲ್ಲ ಕಣ, ಕೊಡಲ್ಲ ಕಣ, ಅವನು ಕೊಡಲ್ಲ ಅವನು. ಅದಕ್ಕೆ ನಾನು ಅವನ ಬಿಟ್ಟು ಬೇರೆ ಬಂದೆ. ಈಗ ಹೇಳು ಏನ್ ವಿಷಯ ನಾರಾಯಣ? ನಾನು ಏನ್ ಗ್ಯಾಂಗಿಂದ ಹೊರಡೆ ಬರ್ಬೇಕು ಅಂತಿದ್ದೀನಿ. ನವೀನ ಬಾರೋ ಬಾರೋ, ಬಂದ್ಬಿಡು. ಈ ಮಾತನ್ನ ನಿನ್ ಬಾಯಿಂದ ಕೇಳ್ಬೇಕು ಅಂತ ಇಷ್ಟು ದಿವಸ ಕಾದೆ ಕಣೋ. ಏ ಬಾರೋ, ಬಂದ್ಬಿಡು. ನಾರಾಯಣ, ನೀನು ಅಲ್ಲಿಂದ ಹೊರಡೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದೆ. ಇನ್ನೇನ್ ಮಾಡ್ಲಿ ನವೀನ, ಕೊನೆ ತನಕ ನಾವು ಅವನ ಜೊತೆ ಊಟ ಹೊಡ್ಕೊಂಡು ಕೂತಿರಕ್ಕಾಗತ್ತಾ?
ಆಗಲ್ಲ. ಎಲ್ಲಿಂದ ನಾವು ಬಂದು ಇಲ್ಲಿ ದೌಲತ್ ತೋರಿಸ್ತಾನಲ್ಲ, ಎಷ್ಟು ತಿಮಿರು ಇರ್ಬೇಕು ಅವನಿಗೆ. ನವೀನ್, ಇಲ್ಲಿ ನಮ್ದು ನಮ್ದು ಕಣ ತಪ್ಪಿರೋದು. ಹೊರಗಡೆಯಿಂದ ಬಂದವ್ರಿಗೆಲ್ಲ ಅಂಬಾರಿ ಮೇಲೆ ಕುಡಿಸಿ ಮೆರವಣಿಗೆ ಮಾಡ್ತೀವಲ್ಲ, ನಮ್ಮ ತಪ್ಪು, ನಮ್ಮ ತಪ್ಪು. ಅದೆಲ್ಲ ಸರಿ ನಾರಾಯಣ, ಈಗ ಮುಂದೆ ನಾನೇನ್ ಮಾಡ್ಬೇಕು ಅದನ್ನ ಹೇಳು. ಏ, ನಿನ್ ಗೊತ್ತಿಲ್ದೆ ಇರೋದೇನಿದ್ಯೋ, ನನ್ ಜೊತೆ ಬಂದ್ಬಿಡು ನೋಡು. ಇಲ್ಲಿ ಗುರು ಶಿಷ್ಯ ಅನ್ನೋ ಕತ್ತೇನೆ ಇಲ್ಲ, ನಾವಿಬ್ರು ಸೇರಿದ್ರೆ ಧೂಳ್ ಧೂಳ್ ಮಾಡ್ಬಿಡ್ಬೋದು. ನವೀನ್, ಇದ ಖುಷಿನಲ್ಲಿ ಒಂದ್ ಗೇಮ್ ಆಡೋಣ. ಹ್ಮ್, ಕಮಾನ್. ಏನ್ ನವೀನ್, ಮಕ್ಕಳಾಟ ಆಡ್ತಾ ಇದೀಯಾ? ಇದು ಮಕ್ಕಳಾಡ ಪಿಸ್ತೂಲ್ ಅಲ್ಲ. ನನಗೆ ಟೈಗನ್ ಜೊತೆಗೆ ಆಟ ಆಡಿ ಅಭ್ಯಾಸ ಇಲ್ಲ ನಾರಾಯಣ. ನೀನ್ ಇರೋ ತನಕ ಏನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅದಕ್ಕೆ ನೀನ್ ಸಾಯ್ಲೇಬೇಕು. ಹಾಯ್. ಹಾಯ್, ಏನಿಲ್ಲಿ? ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಬಂದೆ. ನನ್ನಣ್ಣ? ನಿಜ ಹೇಳಿ. ನೀವು ಕಾರ್ ಒಳಗೆ ಕೂತ್ಕೊಂಡ್ರೆ ನಿಜ ಹೇಳ್ತೀರಿ. ಸರಿ ಬಿಡಿ, ನಾ ಹೋಗ್ತೀನಿ. ಎಲ್ಲಿಗೆ? ಮನೆಗೆ. ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ರೀ. ಪರವಾಗಿಲ್ಲ ರೀ, ನಾನು ಹೋಗ್ತೀನಿ ಅನ್ನಲ್ಲ. ಅರ್ಥವಾಯ್ತು ಬಿಡಿ, ಅವತ್ತೆಲ್ಲ ತಪ್ಪಿಸ್ಕೊಂಡ್ ಬಿಟ್ರಿ, ಇವತ್ತು ಮನೆ ಒಳಗೆ ಕರಿಬೇಕು ಅಂತ ತಾನೆ. ಕಾರ್ ಸ್ಟಾರ್ಟ್ ಮಾಡಿ. ಬನ್ನಿ ಒಳಗೆ, ಪ್ಲೀಸ್ ಕಮ್ ಇನ್. ಶೋ ಪ್ಲೀಸ್ ಬನ್ನಿ. ಬ್ಯೂಟಿಫುಲ್ ಮನೆ, ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀರ. ಥ್ಯಾಂಕ್ ಯು. ಹಾ, ಏನ್ ಕೊಡ್ಲಿ? ಕಾಫಿ ಟೀ ಬೋರ್ಮಿಟಾ? ಕಾಫಿ ಟೀ ಬೋರ್ಮಿಟಾ ಅಲ್ಲ, ಏನು ಬೇಡ. ಒಂದ್ ಕೆಲಸ ಮಾಡಿ, ಒಂದು ಕಿಸ್ ಕೊಟ್ಬಿಡಿ. ಅಲ್ಲ, ನೀವೇ ತಾನೆ ಕೇಳಿದ್ದು ಏನ್ ಬೇಕು ಅಂತ. Oh my god, get out. Okay, cool. I'm sorry. ಅಂದ ಹಾಗೆ ನಾನು ತಪ್ಪು ಮಾಡಿದೆ ಅಂತ ಸಾರಿ ಹೇಳ್ತಾ ಇಲ್ಲ, ನಿಮ್ಗೆ ಕೋಪ ಬರ್ತದಲ್ಲ ಅದಕ್ಕೆ ಸಾರಿ ಹೇಳ್ತಾ ಇದೆ. I'm really very very sorry. Get out. ಹಲೋ ರೀ, ಎಷ್ಟ್ ಸತಿ ಹೇಳದ್ ನಿಮ್ಗೆ ಫೋನ್ ಮಾಡ್ಬೇಡಿ ಅಂತ? ಯಾಕೆ, ಏನಾಯ್ತೆ? ಏನಿಲ್ಲ, ಜಗಳನ? ಏನಿಲ್ಲ ಅಂತ ಹೇಳದ್ನಲ್ಲ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಇದೆಲ್ಲ ಕಾಮನ್ ಕಣೆ, ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ? ಏನ್ರಿ? ಬಾಗತ್ರ ಯಾರೋ ಇಟ್ಬಿಟ್ಟು ಹೋಗಿದ್ರು, ನೀವು ಬಂದ್ಮೇಲೆ ಕೊಡೋಣ ಅಂತ ಒಳಗಡೆ ಸೇಫ್ ಆಗಿಟ್ಟಿದ್ದೆ. ಥ್ಯಾಂಕ್ ಯು. ಅದ್ರಲ್ಲೊಂದು ಲೆಟ್ರ್ ಇದೆ. ಓಹೋ, ಅದನ್ನ ನೀವು ಓದಿರ್ಬೇಕಲ್ಲ. ಸಹನಾ, ಐ ಆಮ್ ವೆರಿ ಸಾರಿ. ಹ
ಹಲೋ, ಈ ಬೊಕ್ಕೆ ನೀವೇನ ಇಟ್ಟಿದ್ದು? ನಿಮ್ ಹತ್ರ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್, ಐ ಆಮ್ ಸೋ ಸಾರಿ. ಓಕೆ, ಹಲೋ, ವಿಶ್ ಯು ಹ್ಯಾಪಿ ಬರ್ತ್ಡೇ ಕಣೆ. ಥ್ಯಾಂಕ್ಸ್. ಹಾ, ಎಲ್ಲಿ ಬಟ್ ಟ್ರೀಟ್ ಯು? ಇವತ್ತು ಆಫೀಸಿಗೆ ಕರೆಕ್ಟ್ ಆಗಿ ಬಂದ್ರೆ ನಿಂಗ್ ಟ್ರೀಟ್ ಕೊಡಿಸ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು. ಬೆಳಗ್ಗೆ ಹಾಲಿನ ಪ್ಯಾಕೆಟ್ ಜೊತೆಗೆ ನ್ಯೂಸ್ ಪೇಪರ್ ಮೇಲೆ ವಿಶಸ್ ಕಳಿಸಿದ್ದೀನಿ. ಈಗ ಥ್ರೂ ಫೋನ್ ವಿಶ್ ಮಾಡ್ತಾ ಇದ್ದೀನಿ, ನನಗೆ ಅಷ್ಟೇ ಸಾಕು. ಓಹೋ, ಇದೆಲ್ಲ ನಿಮ್ದೇ ಕೆಲ್ಸನಾ? ಆಫ್ ಕೋರ್ಸ್ ನಂದೇ. ನೋಡಿ, ಇವಾಗ ನಿಮಗೆ ನನ್ನ ಮೇಲೆ ಕೋಪ ಹೋಗಿದ್ರೆ ಇನ್ನೊಂದು ಸೆಕೆಂಡ್ ಅಲ್ಲಿ ನಿಮ್ ಮುಂದೆ ಇರ್ತೀನಿ, ವಿಶ್ ಮಾಡಿ ಹೊರಟ್ಬಿಡ್ತೀನಿ. ಏನಂತೀರಾ? ಇನ್ನೊಂದು ಸೆಕೆಂಡ್ ಅಲ್ಲಿ ಇಲ್ಲಿರ್ಬೇಕು, ಬನ್ನಿ ನೋಡೋಣ. ಹಲೋ, ಜಸ್ಟ್ ಲುಕ್ ಬ್ಯಾಕ್. Many, many happy returns of the day. Good coffee. ಕನ್ನಡದವ್ರು ಕುಡಿಯೋದು. One second. A small gift for you. Please take it. ಇಷ್ಟು ಕಾಸ್ಟ್ಲಿದ? ಈ ಗಿಫ್ಟ್ ನಾನು ತಗೊಳ್ಳಲ್ಲ. ಯಾಕೆ? ನಂಗೆ ಬೇಡ. ಅಕಸ್ಮಾತ್ ನಾನೇನಾದ್ರು ಜ್ಯುವೆಲ್ರಿ ಬಿಸ್ನೆಸ್ ಮಾಡೋನಾಗಿದ್ದಿದ್ರೆ ಖಂಡಿತವಾಗ್ಲೂ ದುಡ್ಡು ತಗೋತಾ ಇದ್ದೆ. ನವೀನ್, ಐ ಆಮ್ ಸೀರಿಯಸ್, ನಂಗೆ ಬೇಡ ಅಷ್ಟೇ. ಸರಿ, ಬೇಡ ಬಿಡಿ. ಯಾಕೆ ಹೀಗಾಡ್ತಿದ್ದೀರಾ? ಯಾಕೆ? ನಾನೇನ್ ತಪ್ಪು ಮಾಡಿದೆ? ನಿಮಗೊಂದು ಗಿಫ್ಟ್ ಕೊಡ್ಬೇಕು ಅಂತ ಅನಿಸ್ತು, ಇದನ್ನ ನೋಡಿದೆ, ಇಷ್ಟ ಆಯ್ತು, ಅದಕ್ಕೆ ತಂದೆ. ನಾನು ಒಬ್ಬ ಹುಚ್ಚ, ಒಂದು ರೋಸು ಒಂದು ಗ್ರೀಟಿಂಗ್ ಕಾರ್ಡು ತಂದು ಕೊಡಬೇಕಾಗಿತ್ತು. ಬೇಡ ಬಿಡಿ. ಲುಕ್ ಸಹನ, ಇದನ್ನು ತಗೊಳ್ಳೋದಕ್ಕೂ ಒಂದು ಗ್ರೀಟಿಂಗ್ ತಗೊಳ್ಳೋದಕ್ಕೂ ಏನು ವ್ಯತ್ಯಾಸ ಇಲ್ಲ ನನಗೆ. ಇದನ್ನು ನಾನು ರೇಟ್ ನೋಟ್ ತಂದಿಲ್ಲ, ನೋಡಿದೆ, ಇಷ್ಟ ಆಯಿತು, ಕೊಟ್ಟರೆ ಇದನ್ನೇ ಕೊಡಬೇಕು ಅಂತ ತಂದೆ. ಯು ನೋ ವೈ? ಬಿಕಾಸ್ ಐ ವಾಟ್? ಕಮ್ ಅಗೇನ್, ಇನ್ನೊಂದು ಸತಿ ಹೇಳಿ ಎಂದೆ. Let's forget it. Okay? Naveen. Hmm? Gift. You mean you'll take the gift? Mm. Oh, sure, madam. Happy birthday once again. Thank you. Yeah. Happy? Happy. Hmm. Well, good to meet. Namaskara, yeah? Oh, Naveen. ನಾಳೆ ಬೆಳಗ್ಗೆ ಬಾಂಬೆಯಿಂದ ನಾಯಕ್ ಬರ್ತಾವನೆ. ಅವನು ನಮ್ಮ ಪರವಾಗಿ ಒಂದು ಡೀಲ್ ಒಪ್ಕೊಂಡಿದ್ದ. ಅವನಿಗೆ ಸ್ವಲ್ಪ ಅಮೌಂಟ್ ಸೆಟ್ಲ್ಮೆಂಟ್ ಇದೆ. ಈ ಟೈಮಲ್ಲಿ ಚರಣ್ ಬೇರೆ ಇಲ್ಲ. ಏನ್ ಕೆಲಸ ಅಂತ ಹೇಳಿ ಅಯ್ಯ. ನೀನೊಂದು ಕೆಲಸ ಮಾಡು, ನನಗೆ ಕಲ್ಕಟ್ಟೆಯಿಂದ ಸ್ವಲ್ಪ ಅಮೌಂಟ್ ಬರಬೇಕು. ನೀನು ನೆಕ್ಸ್ಟ್ ಫ್ಲೈಟಲ್ಲಿ ಕಲ್ಕಟ್ಟಾಗ ಹೋಗು, ಆ ಏರ್ಪೋರ್ಟ್ನಲ್ಲಿ ನಮ್ಮವನು ಸಿಗ್ತಾನೆ, ಅಲ್ಲಿಂದ ಅಮೌಂಟ್ ತಗೊಂಡು ನಾಯಕಕ್ಕೆ ಕೊಡು. ಆಯ್ತಯ್ಯ, ನಾ ಈಗಲೇ ಹೊರಡ್ತೀನಿ. ನವೀನ್, ನಾಳೆ ಬೆಳಗ್ಗೆ ನಾಯಕ್ ಫ್ಲೈಟ್ ಇಳಿದ ತಕ್ಷಣ ಅವನ್ ನಿನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವನ ಎಲ್ಲಿ ಮೀಟ್ ಮಾಡಬೇಕು ಅಂತ ನೀನೇ ಡಿಸೈಡ್ ಮಾಡು. ಅದು ನಾವು ಮೀಟ್ ಮಾಡೋ ರೆಗ್ಯುಲರ್ ಜಾಗ ಆಗಿರಬಾರ್ದು, ಯಾಕೆಂದ್ರೆ ಪೊಲೀಸ್ನವ್ರಿಗೆ ಅವನ ಮೇಲೆ ತುಂಬ ಕಣ್ಣಿದೆ. ನೀನು ಈ ಕೆಲಸನ ತುಂಬ ಹುಷಾರಾಗಿ ಮುಗಿಸ್ಬೇಕು. ಓಕೆ? ಓಕೆ ಅಯ್ಯ. ಎಲ್ಲಿ ನಿನ್ ಫ್ರೆಂಡು? ಬಂದಿಲ್ಲ.
ಕೋಪನಾ? ಇನ್ನೇನ್ ಮತ್ತೆ, ನಾನು ಒಬ್ಬಳನ್ನ ಬಿಟ್ಟು ಕಲ್ಕತ್ತಾಗ ಹೊರಟಿದ್ಯಾ? ಸಹನ, ಅಲ್ಲೊಂದು ನಂಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಮೊಬೈಲ್ ಇದೆಯಲ್ಲ, ಎಲ್ಲಿದ್ರು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸ್ಯಾಟರ್ಡೇ ನಾನು ರಜಾ ಹಾಕ್ತಾ ಇದ್ದೀನಿ, ಅಷ್ಟ್ರಲ್ಲಿ ನೀನ್ ಬರ್ಬೇಕು. ನಿನಗೆ ನಾನು ಬೆಳೆದಿದ್ದ ಆಶ್ರಮ ತೋರಿಸ್ತೀನಿ, ಅಲ್ಲಿ ನಾನು ಆಡ ಬೆಳೆದಿದ್ದ ಜಾಗ ತೋರಿಸ್ತೀನಿ, ಕ್ಲಾಸ್ ರೂಮ್ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಹಲೋ. ಹೈ ಸ್ವೀರಾ. ಹಾಯ್. ಮಿಸ್ಸಿಂಗ್ ಮೀ? ನೋ ನೋ ನೋ, ಐ ಆಮ್ ನಾಟ್ ಮಿಸ್ಸಿಂಗ್ ಯು. ಸುಳ್ಳು. ಸಹನ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಹೆಲ್ಪ್? ನನ್ನಿಂದನಾ? ನೋ ಚಾನ್ಸ್. ಮತ್ತೆ ಸುಳ್ಳು. ಏನಿಲ್ಲ, ನಾಳೆ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಬಾಂಬೆಯಿಂದ, ಅವನ ಹೆಸರು ಜಯರಾಜ್ ಅಂತ. ಅವನು ನಾಳೆ ಸಾಯಂಕಾಲ ಈವ್ನಿಂಗ್ ಫ್ಲೈಟ್ ಅಲ್ಲಿ ದುಬೈ ಹೋಗ್ತಾ ಇದ್ದಾನೆ. ಅವನಿಗೆ ಬೆಂಗಳೂರಲ್ಲಿ ಗುರುತು ಪರಿಚಯದವ್ರು ಯಾರು ಇಲ್ಲ. ಸೊ ನಿನ್ ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಸ್ವಿರಾರ್, ನೀನ್ ಮಾಡ್ತಿಲ್ಲ ಕೂರ್ ಕಾಫಿ, ಅದನ್ ಕೊಟ್ರೆ ಖುಷಿ ಆಗ್ತಾನೆ. ಓಕೆ ಓಕೆ. ನಿನ್ ಫ್ರೆಂಡ್ ಅಂದ್ಮೇಲೆ ಅವ್ನ್ ಕಾಫಿನೂ ಕೊಡ್ತೀನಿ, ಬೇಕಾದ್ರೆ ಲಂಚ್ಗೂ ಫೋರ್ಸ್ ಮಾಡ್ತೀನಿ. ಆದ್ರೆ ಕಬ್ಬನ್ ಪಾರ್ಕು ಲಾಲ್ ಬಾಗು ತೋರಿಸ್ಬೇಕು ಅಂದ್ರೆ ನನ್ ಕೈಲ್ ಆಗಲ್ಲಪ್ಪ. ಲಾಲ್ ಬಾಗು ಕಬ್ಬನ್ ಪಾರ್ಕ್ ಎಲ್ಲ ನನಗೆ ಮಾತ್ರ ರಿಸರ್ವ್ಡ್. ಓಕೆ, ನನ್ ನಾಳೆ ಮೀಟಿಂಗ್ ಮುಗಿಸಿದ ತಕ್ಷಣ ಫ್ಲೈಟ್ ಅಲ್ಲಿ ಬೆಂಗಳೂರಿಗೆ ಬಂದು ನಿನ್ ಜಾಯ್ನ್ ಆಗ್ತೀನಿ. ಓಕೆ ಬಾಯ್. ಓಕೆ ಬಾಯ್. ಯಾರು? ಜೈರಾಜ್ ಅಂತ, ನವೀನ್ ಫ್ರೆಂಡ್. ಓ ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್ ಇನ್ ಬನ್ನಿ. ಅಲೆಡಿ ಅಲೆಡಿ, ಕೂತ್ಕೊಳ್ಳಿ ಪ್ಲೀಸ್. ಏನ್ ತಗೊಳ್ತೀರಾ, ಕಾಫಿ ಟೀ? ಟೀ. ಓಕೆ ಟೀ, ಫೈವ್ ಮಿನಿಟ್ಸ್. ನವೀನು, ನೀವು ತುಂಬಾ ಕ್ಲೋಸ್ ಫ್ರೆಂಡ್ಸಾ? ಹೌದು ಮೇಡಮ್. ನೀವು ಈವ್ನಿಂಗ್ ಫ್ಲೈಟ್ಗೆ ಹೊರಟಿದ್ದೀರಾ? ಹೌದು ಹೌದು. ಅಷ್ಟೊತ್ತಿಗೆ ನವೀನು ಬಂದ್ಬಿಡ್ತಾರೆ. ನೀವು ಬಾಂಬೆಲಿ ಸೆಟ್ಲ್ ಆಗಿದ್ದೀರಾ ಮೇಡಮ್? ಒಂದ್ ಮಿನಿಟ್. ಹಲೋ, ಹಾ ಹೇಳಿ. ಹೌದಾ? ಓಕೆ, ಆದಷ್ಟು ಬೇಗ ಬರ್ತೀನಿ. ನಂಗೊಂದು ಅರ್ಧ ಗಂಟೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಓಕೆ. ನೋಡಿ, ಇದನ್ನ ಇಲ್ಲೇ ಇಟ್ಟಿರ್ತೀನಿ, ನಾನು ಹೊರಡಕ್ ಮುಂಚೆ ಬಂದು ತಗೊಂಡೋಗ್ತೀನಿ ಮೇಡಮ್. ಓಕೆ ಓಕೆ ಓಕೆ, ಪರವಾಗಿಲ್ಲ, ನಾನು ಮನೆಯಲ್ಲೇ ಇರ್ತೀನಿ. ಅಷ್ಟೊತ್ತಿಗೆ ನವೀನು ಬಂದ್ಬಿಡ್ತಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಬರ್ತೀನಿ. ಯಾರಪ್ಪ ನೀವು? ಹೊಸ ಪಾರ್ಟಿ ಹೋಗುವ ಸೂಟ್ ಕೇಸ್ ತಗೊಂಡಾಗ ಬರುವಾಗ ಕೇಳ್ಬಿಡ್ತವನೆ. ಹಲೋ, ಹೇಗೋದಾಯ್ತು ನಾನೇ ಫೋನ್ ಮಾಡಿದ್ದು ಅಂತ?
ನನ್ನ ಹೃದಯ ಹೇಳ್ತು. ಅದ್ ಸರಿ, ಬೇಗ ಬರ್ತೀನಿ ಹಿಂದೆ ಯಾಕೆ ಬಂದಿಲ್ಲ? ಓಕೆ, ನನ್ನ ಫ್ರೆಂಡ್ ಬಂದಿದ್ದ? ಹಾ ಬಂದಿದ್ರು, ಅರ್ಧ ಗಂಟೆಲಿ ಬರ್ತೀನಿ ಅಂದ್ರು, ಇನ್ನೂ ಬಂದಿಲ್ಲ. ಅವನು ಮನೇಲಿ ಬಿಟ್ಟು ಹೋಗಿದಾನ? ಹಾ ಬಿಟ್ಟು ಹೋಗಿದ್ದಾರೆ, ಸೂಟ್ ಕೇಸು ಬಂದ್ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರು. ಯಾಕೇನಾಯ್ತು ಸಹನ? ಫಸ್ಟ್ ಆ ಸೂಟ್ ಕೇಸ್ ತಗೊಂಡು ಹೋರಾಡಬೇಕು ಸಾಕು. ಯಾಕ್ ನವೀನ್, ಏನಾಯ್ತು? ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಇವಾಗ ಟೈಮ್ ಇಲ್ಲ. ಮೊದಲು ನಾ ಹೇಳಿದ್ ಮಾಡು. ಓಕೆ, ಎಲ್ಲಿ ಬಿಸಾಕ್ಲಿ? ಎಲ್ಲಾದ್ರೂ ಬಿಸಾಕು ಸಹನ, ಅದನ್ನು ನನ್ನ ಹೇಳ್ಬೇಕಾ? ಕಮ್ ಆನ್ ಡು ಇಟ್ ಫಾಸ್ಟ್. ಹಾ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೋಡು, ನನ್ನ ಹೆಸರು ಯಾರ ಹತ್ರ ಅಪ್ಪಿ ತಪ್ಪಿ ಎತ್ಬೇಡ, ಪ್ರಾಬ್ಲಮ್ ಆಗೋಗ್ಬಿಡತ್ತೆ. ನಾನು ಬಂದು ನಿಂಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಓಕೆ ಬಾಯ್, ಬಿ ಕೇರ್ಫುಲ್. ಇಲ್ಲಿ ಸಹನ ಅನ್ನೋರು ಯಾರು? ಸಹನ ಸಹನ ಅಂದ್ರೆ ನೀವೇನಾ? ಹೌದು ನಾನೇ. ಏನಾಗ್ಬೇಕಾಗಿತ್ತು? ಸೂಟ್ ಕೇಸ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಕೀ ಇರ್ಲಿಲ್ಲ, ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡ್ಬರೋಣ ಅಂತ ತಗೊಂಡ್ ಹೋಗ್ತಾ ಇದ್ದೀನಿ. ಕೀ ಇಲ್ಲ, ಡೂಪ್ಲಿಕೇಟ್ ಕೀ ಮಾಡ್ಸಕ್ ಹೋಗ್ತಿದ್ದೀರ? ಲಾಕಿ ಇಲ್ದಿರೋ ಸೂಟ್ ಕೇಸ್ಗೆ ಡೂಪ್ಲಿಕೇಟ್ ಕೀ ಮಾಡ್ಸಕ್ ಹೋಗ್ತಿದೀಯ? ಹೇಳು ಏನಿದೆ ಇದ್ರಲ್ಲಿ, ಏನಿದೆ ಹೇಳು. ಸೊ ಇದ್ರಲ್ಲಿ ಏನಿದೆ ಅಂತ ಹೇಳ್ತಾ ಇಲ್ಲ. ವಿಜಯ್ ಓಪನ್ ಇಟ್. ಇನ್ಸ್ಪೆಕ್ಟರ್ ನನ್ ಶಟ್ ಯುವರ್ ಮೌತ್, ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಸಹನ, ನೀನಿಗೂ ಆ ನಾಯಕಿಗೂ ಏನ್ ಸಂಬಂಧ? ನಂಗ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಮೇಡಮ್. ನಿನಗೆ ಅವನ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿನ್ನ ಅವನು ಇಟ್ಕೊಂಡಿದ್ನಂತೆ. ಅಯ್ಯೋ, ನಂಗ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಮೇಡಮ್. ನೀವು ಒಂದ್ ಹೆಣ್ಣಾಗಿ ಈ ತರ ಮಾತಾಡ್ಬೋದ? ಹೇಗ್ ಮಾತಾಡ್ಬೇಕು ಅಂತ ನೀನು ನನಗೆ ಹೇಳ್ಕೊಡ್ತೀಯ? ನಿನಗ ಅವನ್ ಯಾರು ಅಂತ ಗೊತ್ತೇ ಇಲ್ಲ ಅಲ್ಲ? ಮತ್ತೆ ನಿಮ್ಮನೆ ಅಡ್ರೆಸ್ ಅವನ ಹತ್ರ ಹೇಗಿತ್ತು ಹೇಳು ಸಹ. ಗೊತ್ತಿಲ್ಲ. ಗೊತ್ತಿಲ್ಲ ಮತ್ ಹೇಗ್ ನಿನ್ನ ಅಡ್ರೆಸ್ ಅವನ ಹತ್ರ ಇತ್ತು? ಅವನು ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದ, ಅವನ್ ಯಾವತ್ತಿದ್ರು ಸಾಯ್ತಾ ಇದ್ದ. ಅವನಿಗೋಸ್ಕರ ನೀ ಕಣ್ಣೀರ್ ಯಾಕೆ? ನಿಜವಾಗ್ಲು ಹೇಳ್ತಿದ್ದೀನಿ ಮೇಡಮ್, ಅವನ್ ಯಾರು ಅಂತಾನೆ ನಂಗ್ ನಿಜವಾಗ್ಲು ಗೊತ್ತಿಲ್ಲ. ಬರೀ ಅವನ್ ಗ್ಯಾಂಗ್ ಅಲ್ಲಿ ಕೆಲ್ಸ ಮಾಡ್ತಾ ಇದ್ಯೋ ಅಥವಾ ಅವನ್ ಜೊತೆ ಮರುತ್ತಿದ್ಯೋ? ಸಹನ, ಇದು ಪೊಲೀಸ್ ಸ್ಟೇಷನ್ ಅಮ್ಮ, ಇಲ್ಲ ಹತ್ರೆ ಏನು ಪ್ರಯೋಜನ ಇಲ್ಲ. ನಿಜ ಹೇಳಿದ್ರೆ ಪ್ರಯೋಜನ ಆಗ್ಬಹುದು. ಹೇಳು. ನಂಗ್ ಯಾರು ಅಂತಾನೆ ಗೊತ್ತಿಲ್ಲ. ಹೇಳಮ್ಮ ಹೇಳು. ನಂಗೆ ಜೀವ
ನಿಜವಾಗ್ಲೂ ಗೊತ್ತಿಲ್ಲ. ಹೇಳು. ಮೇಡಮ್, ನಿಮ್ಗೆ ಯಾರೋ ಕೇಳ್ಕೊಂಡು ಬಂದಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾನ್ ಸಹನ ಫ್ರೆಂಡ್ ಶೀಲಾ ಅಂತ. ಈತನು ಅವಳ ಫ್ರೆಂಡ್? ಇವರು ನನ್ನ ಉಡ್ಪಿ. ಮೇಡಮ್ ಮೇಡಮ್, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಸಹನ ಜೊತೆ ನಾನು 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಅವಳು ಅಂಥವಳಲ್ಲ. ಅವಳು ಬಿಡು, ನಿಂದೆ ಹೇಳು. 2 ವರ್ಷದಿಂದ ನೀನು ಅವಳ ಜೊತೆ ಇದ್ದೀನಿ ಅಂತ ಹೇಳ್ತಿದ್ಯಲ್ಲ, ನೀನು ಏನಾದರೂ ಆ ಗ್ಯಾಂಗ್ ಜೊತೆ ಕೆಲಸ ಮಾಡ್ತಿದ್ಯಾ? ಸರ್ ಸಾರಿ ಮೇಡಮ್, ಇವಳು ಜಸ್ಟ್ ಅವಳ ಜೊತೆ ಕೆಲಸ ಮಾಡೋದು ಅಷ್ಟೇ ಮೇಡಮ್. ಬ್ರೋಜನ್ ಸೆಂಟರ್ ಅಲ್ಲಿ ಫ್ರೆಂಡ್ಶಿಪ್ ಏನೂ ಇಲ್ಲ, ಜಸ್ಟ್ ಕೋಲಿಗೆ ಅಷ್ಟೇ ಮೇಡಮ್. ಮೇಡಮ್, ನಾನು ಯಾವುದೋ ಆಕ್ಸಿಡೆಂಟ್ ಕೇಸ್ ಇರಬೇಕು ಅನ್ಕೊಂಡೆ. ಸುಮ್ಮನೆ ಇರ್ತೀಯಾ? ಮೇಡಮ್ಗೆ ತುಂಬಾ ಕೆಲಸ ಇರುತ್ತೆ, ಡಿಸ್ಟರ್ಬ್ ಮಾಡಬೇಡ, ಬಾ ಹೋಗೋಣ. ಮೇಡಮ್ ಬರ್ತೀನಿ ಮೇಡಮ್. ಹೇಯ್, ಊಟ ತಂದ್ಕೊಡೆ, ಹೊಟ್ಟೆ ಹಸಿತೈತೆ. ಏಯ್, ನೀನ್ ಕೇಳಿದ ತಕ್ಷಣ ತಂದ್ಕೊಡಕ್ಕೆ ಇದು ನೀನ್ ಹೋಟ್ಲ್ ಅನ್ಕೊಂಡಿದ್ಯ? ಬಾಯ್ ಮಿಚ್ಕೊಂಡ್ ಕುತ್ಕೊಳ್ಳಿ. ಹೋಟ್ಲ್ ಆಗಿದೆ ತಂದ್ಕೊಡು ಅಂತ ನಿನ್ನೆ ಅವಳು ಕೇಳ್ತಾ ಇದ್ಲು. ಹಾ, ನನ್ನ ತಿಳ್ಕೊಂಡು ಮಾತಾಡ್ತೀನಿ. ಏಯ್, ನೀನೇನ್ ಹಂಗ್ ನೋಡ್ತಾ ಇದ್ಯಾ? ಯಾವತ್ತು ನೋಡ ಇಲ್ವಾ? ಅವಳು ನಂಗ್ ಮಾಡ್ದಂಗ ನಿಂಗೂ ಮಾಡ್ಬೇಕಾ? ತಿರ್ಗ ಆ ಕಡೆ. ನನ್ ಸೌತಿ, ಸಹನ ಸಹನ, ನಿನ್ ನೋಡಕ್ ಲಾಯರ್ ಬಂದಿದ್ದಾರೆ. ಸಹನ, ನಾನು ಅಡ್ವೊಕೇಟ್ ನರಹರಿ ಪಂಡಿತ್, ನವೀನ್ ಕಳಿಸಿದ್ರು. ನವೀನ್? ಅವರು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಇಂಪಾರ್ಟೆಂಟ್ ಮೀಟಿಂಗ್ ಎಲ್ಲಿ? ನನಗೂ ಗೊತ್ತಿಲ್ಲ ಮೇಡಮ್, ಬಂದ ತಕ್ಷಣನೇ ನಿಮ್ಮನ್ನ ಮೀಟ್ ಮಾಡ್ತಾರಂತೆ. ಅಲ್ಲ, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಾನಿದ್ದೀನಿ ತಾನೆ. ಈಗ ಸತ್ನಲ್ಲ ಜೈರಾಜ್ ಅಂತ, ಅವನು ಒರಿಜಿನಲ್ ಹೆಸರು ಜೈರಾಜ್ ಅಲ್ಲ, ಶಿವನಾಯಕ್ ಅಂತ. ನಿಮ್ ಹತ್ರ ನವೀನ್ ಹತ್ರ ಸುಳ್ಳು ಹೇಳಿದ್ದಾರೆ. ನವೀನಿಗೆ ಪರಿಚಯ ಆಗಿ 2 ತಿಂಗಳಾಗಿದೆ ಅಷ್ಟೇ. ಅವರಿಬ್ರು ಸೇರ್ಕೊಂಡು ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರು. ಇಟ್ಸ್ ಅನ್ಫಾರ್ಚುನೇಟ್, ಐ ಆಮ್ ವೆರಿ ಸಾರಿ. ನವೀನ್ಗೆ ಏನ್ ಗೊತ್ತು ಅವನು ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದಾನೆ ಅಂತ? ಪೊಲೀಸ್ನವ್ರು ಏನಾದ್ರು ಸ್ಟೇಟ್ಮೆಂಟ್ ತಗೊಂಡ್ರ? ತಗೊಂಡಿದ್ದಾರೆ. ನಾನು ಗ್ಯಾಂಗ್ ಅಲ್ಲಿ ಇದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ನೋ ಪ್ರಾಬ್ಲಮ್. ನವೀನ್ ಎಲ್ಲಿದ್ದಾನೆ ಪ್ಲೀಸ್ ಹೇಳಿ, ಪ್ಲೀಸ್ ಹೇಳಿ. ನವೀನ್ ನವೀನ್ ಕೋಲ್ಕತ್ತಾದಲ್ಲಿ ಸೇಫ್ ಆಗಿದ್ದಾನೆ, ಡೋಂಟ್ ವರಿ. ನೋಡಿ, ನಾವೇನ್ ತಪ್ಪು ಮಾಡಿದೀವ ಇಲ್ಲ ತಾನೆ? ಮತ್ ನೀವ್ಯಾಕೆ ಪೊಲೀಸ್ನವ್ರಿಗೆ ಹೆದರ್ಕೋತೀರಾ? ಕೋರ್ಟ್ ಇದೆ, ನಾವು ಕೋರ್ಟ್ಗೆ ಹೋಗೋಣ. ನೀವೇನ್ ಹೆದರ್ಕೋಬೇಡಿ. ಈ ಸೂಟ್ ಕೇಸ್ ಎಲ್ಲಿಂದ ಬಂತು ಅಂತ ಜಡ್ಜ್ ಕೇಳಿದ್ರೆ, ನನ್ನ ಫ್ರೆಂಡ್ ಗಾಯತ್ರಿ ಅಣ್ಣ ಮನೆಗೆ ಬಂದು ಈ ಸೂಟ್ ಕೇಸ್ನ ಇಟ್ಟು ಆಮೇಲೆ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳ್ದ ಅಂತ ಹೇಳಿ. ಆಮೇಲೆ ಬಂದು ಅವನು ತಗೊಂಡು ಹೋಗಿಲ್ಲ, ಫೋನು ಮಾಡಿಲ್ಲ ಅಂತ ಹೇಳಿ ಅಷ್ಟೇ. ಬೈದಲ್ಲಿ ಪೊಲೀಸ್ ಎಲ್ಲ ವಿಷಯ. ಡೋಂಟ್ ವರಿ, ಕೋರ್ಟು ಸಾಕ್ಷಿ ಕೇಳುತ್ತೆ. ಪೊಲೀಸ್ನವ್ರ ಹತ್ರ ಸಾಕ್ಷಿ ಎಲ್ಲಿದೆ ನೋಡಿ, ಒಂದು ಸೈನ್ ಮಾಡಿ. ಹ್ಮ್, ಮಾಡಿ. ಇಲ್ಲ ಇಲ್ಲಿ ಇಲ್ಲಿ ಇಲ್ಲಿ. ವೆರಿ ಗುಡ್. ಇನ್ 2 ಅವರ್ಸ್ ನಲ್ಲಿ ನಾವು ಮನೇಲಿ ಇರ್ತೀವಿ. ಹ್ಮ್, ಯುವರ್ ಆನರ್, ಸಹನ ಅವರ ಮನೆಯಲ್ಲಿ ಶಿವನಾಯಕ ಅವರ ಫಿಂಗರ್ ಪ್ರಿಂಟ್ಸ್ ಜೊತೆಗೆ ಅವ್ರು ಬಿಟ್ಟೋಗಿರೋ ಸೂಟ್ ಕೇಸು, ಅದರಲ್ಲಿರೋ ವೆಪನ್ಸ್ ಸಹ ಸಿಕ್ಕಿದೆ. ಅಷ್ಟೇ ಅಲ್ಲ, ಇವ್ರ ಮನೆಯಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನದ ನೆಕ್ಲೆಸ್ ಸಹ ಸಿಕ್ಕಿದೆ. ಇವ್ರಿಗೆ ಬರೋ 6,000 ರೂಪಾಯಿ ಸಂಬಳದಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನದ ನೆಕ್ಲೆಸ್ ತಗೊಳಕ್ ಸಾಧ್ಯನೇ ಇಲ್ಲ. ಇವರ ಆನರ್, ಇದು ಸಹನ ಅವ್ರ ಮನೆಯ ಓನರ್ ನಾಗೇಶ್ ಕೊಟ್ಟಿರೋ ಸ್ಟೇಟ್ಮೆಂಟ್. ಅವರು ಇವರನ್ನ
ಹಾಗೂ ಶಿವನಾಯಕನ್ನ ಒಟ್ಟಿಗೆ ಅವರ ಮನೆಯಲ್ಲಿ ನೋಡಿದಾರಂತೆ. ಈ ಸಾಕ್ಷಿಗಳ ಆಧಾರದ ಮೇಲೆ ಶಿವನಾಯಕನಿಗೂ ಇವರಿಗೂ ಅನೈತಿಕ ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲದೆ ಶಿವನಾಯಕನ ಜೊತೆನಲ್ಲಿ ಇವರು ಅಂಡರ್ವರ್ಲ್ಡ್ ಕೆಲಸ ಮಾಡ್ತಾ ಇದ್ರು ಅಂತ ಸುಲಭವಾಗಿ ಹೇಳ್ಬೋದು. ಇವರ ಆನಂದ್ ಈ ಕೇಸ್ಗೆ ತಾವು ಬೇಲ್ ಕೊಡಬಾರದು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ದಟ್ಸ್ ಆಲ್ ಇವರ ಆನಂದ್. ಈ ಕೇಸ್ಗೆ ಬೇಲ್ ಇರುವುದಿಲ್ಲ. 3 ವಾರಗಳ ಕಾಲ ಸಹನಾರ್ ಅವರು ನ್ಯಾಯಾಂಗ ಕಸ್ಟಡಿಯಲ್ಲಿ ಇರತಕ್ಕದ್ದು. ದ ಕೋರ್ಟ್ ಇಸ್ ಅಡ್ಜರ್ನ್ಡ್. 3 ವಾರ ಸರ್, ಈ 2 ವಾರಲ್ಲಿ ಮನೇಲಿ ಇರ್ಬೋದು ಅಂತ ಹೇಳಿದ್ರೆ ಈಗ ಪ್ಲೀಸ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ, ನನ್ನ 3 ವಾರ ಜೈಲಲ್ಲಿ ಹಾಕ್ತಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡ ಅಂತ ಬೇರೆ ಹೇಳ್ತಿದ್ದೀರಾ? ಪ್ಲೀಸ್ ಪ್ಲೀಸ್ ಏನಾದ್ರೂ ಮಾಡಿ, ಪ್ಲೀಸ್ ಏನಾದ್ರೂ ಮಾಡಿ. ಹೌದು, ನವೀನ್ ಯಾಕೆ ಬಂದಿಲ್ಲ? 1 ಮಿನಿಟ್, ಎಕ್ಸ್ಕ್ಯೂಸ್ ಮೀ, ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು. ಓಕೆ, ಪ್ಲೀಸ್ ಕಮ್. ಆಗ್ಲಿಂದ ನವೀನ್ ನಂಬರ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ, ಲೈನೇ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಫ್ಲೈಟ್ ಅಲ್ಲಿ ಇರ್ಬೇಕು. ಫ್ಲೈಟ್ ಅಲ್ಲ. ಹೌದು, ಈ ನಾಗೇಶ್ ಯಾರು? ಅವರು ನಮ್ಮನೆ ಓನರು. ಅವ್ರಿಗೂ ಈ ಕೇಸ್ಗೂ ಏನ್ ಸಂಬಂಧ? ಅವ್ರ ಬಗ್ಗೆ ನನ್ನ ಹತ್ರ ಯಾಕೆ ಹೇಳಿಲ್ಲ? ಹೇಳೋದ್ ಏನಿದೆ ಪಂಡಿತ್ ಸರ್, ಹೇಳೋದ್ ಏನಿದೆ? ಏನಿದೆ ಇಲ್ಲಿ ಡಿಸೈಡ್ ಮಾಡೋದು ನೀವು ನಾನು? ನೋಡಿ ಮೇಡಮ್, ನಾವು ಕಿತ್ತಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೋರ್ಟ್ ಅಂದ್ರೆ ಏನ್ ತಮಾಷೆನ? ನೋಡಿ, ನಾನು ಆದಷ್ಟು ಬೇಗ ಬೇಲ್ ತಗೊಳೋದಕ್ಕೆ ಟ್ರೈ ಮಾಡ್ತೀನಿ. ದೆನ್ ವಿಲ್ ಸೂ ದ ಪೊಲೀಸ್. ಫಿಸಿಕಲ್ ಟೆನ್ಷನ್, ಮೆಂಟಲ್ ಟಾರ್ಚರ್ ಅಂತ ಕಾಂಪನ್ಸೇಷನ್ ಗೆ ಕ್ಲೈಮ್ ಮಾಡ್ತೀನಿ. 1 ಅಥವಾ 2 ಡೇಸ್ ಅಷ್ಟೇ. ಓ, 1 ಅಥವಾ 2 ಡೇಸ್ ಮೇಡಮ್, ಡೋಂಟ್ ವರಿ. ಹಾ.
ಏನ್ ಮರ್ಡರ್ ಮಾಡ್ ಬಂದಿದ್ಯಾ, ರಾಬರಿ ಮಾಡ್ ಬಂದಿದ್ಯಾ, ಏನು ಹೂ ಹೂ ಅಂತೀಯಲ್ಲ, ಅಚ್ಚನ ಗೊತ್ತಿರ ನಿನಗೆ? ನೋಡು ಇಲ್ಲೊಬ್ಳು ಕರ್ಮಾಯಿ ಅಂತ ಅವಳೆ, ಅವಳು ನಾಲ್ಕು ಮರ್ಡ್ರು, ದರೋಡೆ, ಕಿಡ್ನಾಪ್ ಎಲ್ಲ ಮಾಡವಳೆ. ಜೈಲಲ್ಲಿ ಅವಳು ಟೆರರ್. ಪೊಲೀಸ್ನವ್ರೆ ಅವಳು ಕಂಡ್ರೆ ಗಡಗಡ ಗಡಗಡ ಅಂತ ನಡುಕ್ತಾರೆ. ಅವಳ್ತವ ವಸಿ ಹುಷಾರಾಗಿರು. ಏನ ಹೂ ಅನ್ಕೊಂಡು ತಲೆ ಅಲ್ಲಾಡ್ಸ್ಕೊಂಡು ಕೂತ್ಬಿಟ್ಟಿದ್ಯಾ? ನಿನ್ಗೆ ಯಾಕೆ ಮುಖ ನೋಡ್ತೀಯ? ಲೋಪರ್ ಬಾರೆ ಕೂತ್ಕೋ, ಬಾರೆ ಬೀಸ್ಬಿಡ್ತೀನಿ ನೋಡು, ಬಾರೆ ಕಾಲತ್ತೆ. ಮಾಡಲ್ಲ, ಮಾಡ್ಬಿಟ್ಟು ಬಂದವಳೆ ಕೂತ್ಕಳೆ, ಮತ್ತೆ ಕಾಲು ಹೇ ಕೂತ್ಕಳೆ ಮತ್ತೆ. ಏನು ಮಸಾಜ್ ಗಿಸಾಜ್ ಮಾಡಕ್ಕೋ ಸೇರ್ಕೊಂಡಿದ್ದ? ಜ್ವರ ಗಮಕೆ ಮಕ್ಕ ನೋಡ್ತೀಯ? ಸರಿಯಾಗ ಗೊತ್ತೆ. ಏನ್ ನಿನ್ನ ಹೆಸರು? ನಿಮ್ ಹೆಸರು? ನನ್ನ ಹೆಸರ ಕರ್ಮಾಯಿ ಅಂತ. ನಮಸ್ತೆ ಮೇಡಮ್. ನಮಸ್ತೆ ಜಾನಕಮ್ಮ. ಆ ಹುಡುಗಿ ನಿಮ್ಮ ಆಶ್ರಮದಲ್ಲಿದ್ಲ? ಹೌದು ಮೇಡಮ್. ಮೇಡಮ್ ಆ ಹುಡುಗಿ ಒಳ್ಳೆಯವಳು, ಬುದ್ಧಿವಂತೆ ಕೂಡ. ಒಂದ್ ಹುಡುಗನ ನಾನು ಪ್ರೀತಿಸ್ತಾ ಇದ್ದೀನಿ, ಕರ್ಕೊಂಡ್ ಬಂದು ನಿಮಗ್ ತೋರಿಸ್ತೀನಮ್ಮ ಅಂತ ನನಗೆ ಫೋನ್ ಮಾಡಿದ್ಲು ಮೇಡಮ್. ಆ ಹುಡುಗನ ಹೆಸರು ಏನಾದ್ರೂ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಆ ಹುಡುಗನ ಹೆಸರು ಗೊತ್ತಿಲ್ಲ, ಅವಡ್ಗ ಯಾರು ಅಂತಾನೆ ಗೊತ್ತಿಲ್ಲ. ಅವಳು ಹೇಳಿದನ ನೀವು ನಂಬಿಟ್ರಿ ಅಲ್ಲ ಮೇಡಮ್? ಆ ಹುಡುಗಿ ಯಾವತ್ತು ಸುಳ್ಳು ಹೇಳವಳಲ್ಲ. ಹೋಗ್ಬೇಡ, ನಿಧಾನವಾಗಿ ಮಾತಾಡ. ಸರಿ ಮೇಡಮ್. ಮೇಡಮ್ ಯಾರೇ ಕಾರ್ಪೆಂಟರ್ ಬಂದವ್ರೆ, ಹೊರಗಡೆ ವೇಟ್ ಮಾಡಕ್ ಹೇಳು. ಸರಿ ಮೇಡಮ್. ಜಾನಕಮ್ಮ ಅವಳಗ್ ಬರ್ತಿದ್ದು 6,000 ರೂಪಾಯಿ ಸಂಬಳ. 6,000 ರೂಪಾಯಿನಲ್ಲಿ ಡೈಮಂಡ್ ನೆಕ್ಲೇಸು, ಪರ್ಫ್ಯೂಮ್ ಬಾಟಲ್ಸು, ಮೊಬೈಲು, ಹೈ ಲೆವೆಲ್ ಲಿವಿಂಗ್, ಇದೆಲ್ಲ ಹ್ಯಾಕ್ ಸಾಧ್ಯ? ಇದು ಬರೀ ಬ್ರೌಸಿಂಗ್ ಸೆಂಟರ್ ಇಂದ ಸಾಧ್ಯ ಇಲ್ಲ, ಇದಕ್ಕೆ ಬೇರೆನೆ ಸೆಂಟರ್ ಇದೆ, ಹೈ ಲೆವೆಲ್. ಸುಳ್ಳು ಹೇಳಲ್ವತ್ತೆ ಸುಳ್ಳು, ಗೆಟ್ ಔಟ್. ಹಾ ಕರ್ಮಾಯಿ ಏನೇ ಮಾಡಿದೆ ಅವಳಿಗೆ? ನಾನೇನು ಮಾಡಲಿಲ್ಲ ಪೊಲೀಸ್ ಅಮ್ಮ, ಅಲ್ಲಿ ಇಲಿ ಬಂದ್ಬಿಡ್ತು, ಅದನ್ ನೋಡಿ ಎದ್ರಿಕಂಡ್ ಕಿರ್ಚ್ಕೊಂಡ್ಬಿಟ್ಲು. ಆಟೇಯ ಅಷ್ಟೇನಾ? ಕೆಲಸ ಇಲ್ವಾ? ಏನೇ ಅನ್ಕೂಲ ಎಲ್ಲ ಮೇಕೆ
ಏನ್ ಭಿನ್ನಾನ್ ಗಿತ್ತಿ ಬಾರಲೇ ಬಾ ಏ ಬಿಕ್ನಾಠಿ ಮಕ್ಕಳನ್ನ ನೋಡ್ತೀಯ ಕಾಲು ಬರಲೆ ನಿನ್ಗೆ ಯಾಕೆರೋದು ಮಳ್ಳಮ್ಮ ಕೂತ್ಕಳೆ ಕಂಡಿದ್ದೀನಿ ಜೈಲಿ ನಿನ್ನಂತಾರೆ ಎಷ್ಟೋ ಜನನ್ನ ಕಾಲತ್ತೆ ಮೆಲ್ಲಗತ್ತೆ ಏನ್ ಕೋಪಕ್ಕೆ ಕಾಲ್ ಮುರ್ದಾಕ್ಬೇಕು ಅಂತ ಮಾಡಿದ್ಯಾ ಮಕ್ಕಳ ನೋಡ್ತೆ ಒತ್ತೆ ಸಾಕು ನೀವು ಒತ್ತಿದ್ದು ಹೋಗು ನಾ ಮಾಡ್ಕೋಬೇಕು ಹಾಗೆ ಸಮಯಕ್ಕೆ ಬೇಕಾಗುತ್ತೆ ತಗೊಳ್ಳಮ್ಮ
ನನ್ ಬೇಡ. ಬೇಡ ಅಂದ್ರೆ ನಿನ್ ಇಷ್ಟ ಬಿಡು. ನನ್ನೇ ಹೊಡೆದಾಕಿದ್ಯಾ ಅಂದ್ಮೇಲೆ ಈ ಜೈಲಲ್ಲಿ ನಿನ್ ಯಾರು ಭಯನೂ ಇಲ್ಲ ಬಿಡು. ಏ ಕರ್ಮಾಯಿ, ಸಾಹೇಬ್ರು ಕರಿತಾ ಇದಾರೆ. ಹಾ ಬರ್ತೀನಿ ಬರ್ತೀನಿ ಸಾನ. ನೀನೇ ನೋಡ್ತಾ ಇದೀಯ, ನಡೆ. ಎಲ್ಲಿಗೆ? ಏ ಬಾ ಹೇಳ್ತೀನಿ. ಎಲ್ಲಿಗೆ ಅಂತ ಹೇಳು. ನಡೆಯ ಸುಮ್ನೆ ಬಾರೆ. ಹೇಳು ಹೇಳು, ನಾನು ಬರ್ತೀಯಾ ಇಲ್ವಾ ಇವಾಗ? ನಡೆ ಹೇಳ್ತೀನಿ. ಏ ಹೇಳ್ತೀನಿ ಬಾ. ಏ ಸುಮ್ಕೆ ಇಲ್ವಾ ಇವಾಗ? ನಡೆ ಸುಮ್ಕೆ. ಏನ್ ಮಾಡ್ತೀಯ ಗಲಾಟೆ ನೀನು? ನಡೆ ಸುಮ್ಕೆ. ನಡೆ ನಡೆ ಬಳಕೋಗ ಹೇಳ್ತೀನಿ. ಏ ಬರ್ತೀಯ ಇಲ್ವಾ ಈಗ? ಏ ನಡೆ ಬಾಗಿಲಿಗೆ ಬಾಗಿಲಿಗೆ ಕುತ್ಕೊಂಡಿದ್ಯಾ ನವೀನ್? ಸಹನಾ ಹೇಳಿ. ಸಾರಿ ಸರ್. ಅಂಬಿಯಲ್ಲಿ ಸಾರಿ ಸಹನ, ಅಂಬಿಯಲ್ಲಿ ಸಾರಿ. ನನಗೆ ನಾಯಕ ಒಂದು ಪಾರ್ಟಲ್ಲಿ ಸಿಕ್ಕ, ಅವನ್ನ ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿಸ್ದ. ಅವನಿಗೆ ಅಂಡರ್ ವರ್ಲ್ಡ್ ಲಿಂಕ್ಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಮಾತು ಸಹನ, ನಾನು ನನ್ನೆಲ್ಲ ಕಾಂಟ್ಯಾಕ್ಟ್ ನ ಯೂಸ್ ಮಾಡಿ ನಿನ್ನ ಬಿಡಿಸ್ಕೊತೀನಿ. ನೀನ್ ರಿಲೀಸ್ ಆಗಿ ಆಗ್ತೀಯ. ಐ ಪ್ರಾಮಿಸ್. ನನ್ನ ರೆಪ್ಯುಟೇಷನ್ ಮೇಲೆ ನನ್ನ ಹೋಲ್ ಬಿಸ್ನೆಸ್ ಡಿಪೆಂಡ್ ಆಗಿದೆ. ಈಗೇನಾದ್ರೂ ನನ್ನ ಕೆಟ್ಟ ಹೆಸರು ಬಂತು ಅಂತಂದ್ರೆ ಇಷ್ಟು ದಿನ ನನ್ನ ಪಟ್ಟು ಕಷ್ಟ ಅಲ್ಲ, ನೀರಲ್ಲಿ ಹೋಮ ಮಾಡ್ದಂಗೆ ಆಗತ್ತೆ. ಅದಕ್ಕೆ ನಿನ್ನ ಹತ್ರ ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಸಹನ ಸಹನ ಪ್ಲೀಸ್ ಸ್ವಲ್ಪ ದಿನ ಸಹಿಸ್ಕೊ. ಇಟ್ಸ್ ಮೈ ರಿಕ್ವೆಸ್ಟ್. ಪ್ಲೀಸ್ ಪ್ಲೀಸ್ ಸಹನ. ಎಂತ ಗಂಡಸಮ್ಮ ಅವನು, ನಿನ್ನ ಮದುವೆ ಆಗ್ಬೇಕಾಗಿರೋ ಅವನು ಜೈಲಲ್ಲಿ ಬಿಟ್ಬಿಟ್ಟು ಹೊರಗಡೆ ಆರಾಮಾಗಿದ್ದಾನಲ್ಲ, ಇದ್ಯಾವ ನ್ಯಾಯ? ಇಲ್ಲ ಕರ್ಮಯ್ಯ, ಅವನ್ ನನ್ನ ಬಿಡಿಸ್ಕೊಂಡು ಹೋಗಕ್ ಬಹಳ ಪ್ರಯತ್ನ ಪಡ್ತಿದ್ದಾನೆ. ಬೇಕಾದ್ರೆ ನೋಡು, ಆದಷ್ಟು ಬೇಗ ನನ್ನ ಬಿಡಿಸ್ಕೊಂಡು ಹೋಗ್ತಾನೆ. ನೀನ್ ಅನ್ಕೊಂಡಿರೋ ಹಾಗಾದ್ರೆ ಒಳ್ಳೇದು. ಯಾಕೆ ಅಂದ್ರೆ ನಿನ್ನಂತೊಳ್ಳಿರೋ ಜಾಗ ಅಲ್ಲಮ್ಮ ಇದು. ಹಾಯ್ ಚರಣ್. ಹಾಯ್. ಯಾವಾಗ ಬಂದೆ? ಬೆಳಗ್ಗೆ ಬಂದೆ. ಅಯ್ಯ ಅಯ್ಯ ಫೈನ್. ಆಮೇಲೆ ಏನೋ ಮಾತಾಡ್ಬೇಕು ಅಂತಂದ? ಎಮರ್ಜೆನ್ಸಿ ಹವಾಲಾ 8 crores. ಹಲೋ ಇಮ್ತಿಯಾಜ್ ಭಾಯ್, ಸಲಾಮ್ ಅಲೈಕುಮ್, ಕೈಸೆ ಹೈ? ಹಾಂ ಇಮ್ತಿಯಾಜ್ ಭಾಯ್, ಕಾಮ್ ಹೋನಾ ಥಾ. ಏಕ್ ಮಿನಿಟ್. ಎಲ್ಲಿಗೆ? ಲಂಡನ್ಗೆ. ಲಂಡನ್? ಹಾಂ ಇಮ್ತಿಯಾಜ್ ಭಾಯ್, ನಂಬರ್ ಲಿಖ್ ಲೋ. 9FR 822 957. ಇಮ್ತಿಯಾಜ್ ಭಾಯ್ ಕಮ್ ಹೋ ಜಾಯೇಗಾ ನಾ? ಹಾಂ, ಹಮಾರ ಆದ್ಮಿ ಆಪ್ಕೋ ಫೋನ್ ಕರೇಗಾ. ಠೀಕ್ ಹೈ, ಖುದಾಫಿಸ್. ನವೀನ್, ಒಂದು ನ್ಯೂಸ್ ಕೇಳಿದೆ, ನಿಮ್ ಗರ್ಲ್ ಫ್ರೆಂಡ್ ಏನೋ ಪ್ರಾಬ್ಲಮ್ ಇದ್ದಾಳಂತೆ ನಮ್ ತಂದೆಯಲ್ಲಿ. ಇವೆಲ್ಲ ನೋ ಪ್ರಾಬ್ಲಮ್ ಯಾರ್. ಏನು ಪ್ರಾಬ್ಲಮ್ ಇಲ್ವಾ? ಆ ಹುಡುಗಿ ಆಶ್ರಮದವರು ಅಪೀಲ್ ಹೋಗಿದ್ದಾರೆ, ಇನ್ನೆರಡು ದಿವಸದಲ್ಲಿ ಕೇಸ್ ಕೋರ್ಟಿಗೆ ಬರುತ್ತೆ. ನವೀನ್, ಇಟ್ಸ್ ಎ ಸೀರಿಯಸ್ ಪ್ರಾಬ್ಲಮ್ ಯಾರ್. ಅವಳೇನು ಒಪ್ಕೊಳಕ್ಕೂ ರೆಡಿ ಇಲ್ಲ. ಎವಿಡೆನ್ಸ್ ಅಲ್ಲಿ ನಿನ್ನ ಹೆಸರು ಹೇಳಿದ್ರೆ ಮುಗೀತು ಕತೆ. ಇದರಲ್ಲಿ ನಾನೇ ಇನ್ವಾಲ್ವ್ ಆಗಿದ್ದೀನಿ ಅಂತ ಅವಳೇ ಒಪ್ಕೊಂಡ್ರೆ? ವಾವ್. ಆದ್ರೆ ನಾನು ತಪ್ಪೇ ಮಾಡಿಲ್ಲ, ಅದನ್ನ ಹೇಗೆ ಒಪ್ಕೊಳ್ಳೆ? ಪೊಲೀಸ್ನವರಿಗೆ ನಿಮ್ ವಿರುದ್ಧವಾಗಿ ತುಂಬಾ ಸಾಕ್ಷಿಗಳು ಸಿಕ್ಕಿವೆ. ನೀವು ಒಪ್ಕೊಳ್ದೇ ಇದ್ರು ಈ ಕೇಸ್ನಲ್ಲಿ ನಿಮಗೆ ಶಿಕ್ಷೆ ಆಗೋದಂತೂ ಖಂಡಿತ. ಅದಕ್ಕೆ ನನಗೆ ನಾಯಕ್ ಪರಿಚಯ ಇದ್ರು, ಗೊತ್ತಿಲ್ಲದೆ ಅವನು ಹೇಳಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದೆ ಅಂತ ಸಾರಿ ಕೇಳಿ. ನನಗಾಗಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಸ್ವಲ್ಪ ಹೊತ್ತು ಜೋರಾಗಿ ಹತ್ಬಿಡಿ. ಜಡ್ಡು ಬಹಳ ಒಳ್ಳೆ ಮನುಷ್ಯ, ನಿಮ್ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ನೋಡ್ತಾರೆ. ತುಂಬಾ ಒಳ್ಳೆ ಹುಡುಗಿ, ಗೌರವದಿಂದ ಬದುಕ್ತಾ ಇರೋಳು. ಅನಾಥೆ ಅನ್ನೋ ಸೆಂಟಿಮೆಂಟ್ ಇಂದ ಒಂದೆರಡು ತಿಂಗಳು ಶಿಕ್ಷೆ ಕೊಡ್ತಾರೆ. ಸಿಂಪಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಈಗಾಗಲೇ 3 ವಾರ ಕಳೆದಿದ್ದೀರಾ, ಇನ್ನೊಂದು 2 ತಿಂಗಳು ಅಷ್ಟೇ. ನೋ ಪ್ರಾಬ್ಲಮ್. ಒಂದ್ ವಿಷಯ ನಮ್ಮಲ್ಲೇ ಇರ್ಲಿ, ಈ ಐಡಿಯಾ ಕೊಟ್ಟಿದ್ದು ಜಡ್ಜೆ. ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅನ್ನೋದೇ ನವೀನ್ ಆಸೆ. ಈಗ ಹೇಳಿ, ಏನ್ ಮಾಡ್ತೀರಾ? ಆ ಗ್ಯಾಂಗ್ ಜೊತೆ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ಒಪ್ಕೋತೀನಿ ಸರ್.
ಯಾರು ಒತ್ತಾಯ ಇಲ್ಲದೆ ನೀವಾಗಿ ಒಪ್ಕೋತಿದ್ದೀರಾ ತಾನೇ? ಹೌದು. ನೀವು ಚೆನ್ನಾಗಿ ಓದಿದ್ದೀರಾ, ತುಂಬಾ ಒಳ್ಳೆಯವರು, ಒಳ್ಳೆ ಕೆಲಸದಲ್ಲೂ ಇದ್ದೀರಾ. ಯಾವುದೋ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಕ್ರಿಮಿನಲ್ ಆಗಿದ್ದಿದ್ರೆ ಸಹಾನುಭೂತಿ ತೋರಿಸಬಹುದಾಗಿತ್ತು. ಆದ್ರೆ ನಿಮಗೆ ಗೊತ್ತಿದ್ದು ಗೊತ್ತಿದ್ದು ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ. ನಿಮ್ಮಂತವ್ರಿಗೆ ಕಾನೂನು ಕರುಣೆ ತೋರಿಸೋದಿಲ್ಲ. ನಿಮಗೆ 7 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ನೋಡ್ದೇನಮ್ಮ, ಅವನು ನಿನ್ನ ತಗ್ಲಕ್ಕೋಸ್ಕರ ನಿನ್ನ ಕುರಿ ಮಾಡ್ದ. ಅವನ್ ಲಿಂಕ್ಸ್ ಎಲ್ಲ ಇದ್ದವೆ. ಅವನು ತಪ್ಪಿಸ್ಕೊಳ್ಳಕ್ಕೋಸ್ಕರ ನಿನ್ನ ಹತ್ರ ಹಾಗೆ ಹೇಳಿಸ್ದ. ನೋಡು, ನೀ ನಿಜ ಹೇಳಿದಿದ್ರೆ ಈ ರೀತಿ ಸಿಗಾಕೊತ್ತಿದ್ದೇನಮ್ಮ ನೀನು? ನನ್ನನ್ನೇ ಒಡೆಯುವಷ್ಟು ಶಕ್ತಿ ಇದೆ. ನೀನು ಅವನ ಮಾತು ಕೇಳಿ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟೆ. ಅವನು ನಿನಗೆ ಎಂಥ ದ್ರೋಹ ಮಾಡಿಬಿಟ್ಟ. ಇನ್ ಮುಂದೆ ನೀನು ಹೀಗೆ ಇದ್ರೆ ಪ್ರಯೋಜನ ಇಲ್ಲ. ಅಂದ್ರೆ ನಾನೇನ್ ಮಾಡ್ಬೇಕು? ನೀನು ರಣಚಂಡಿ, ರಣಚಂಡಿ ಆಗ್ಬೇಕು. ಹಾಗಾದ್ರೆ ಮೊದ್ಲು ನನ್ನಿಂದ ಹೊರಗೆ ಹೋಗ್ಬೇಕು. ಅದಕ್ಕೆ ನೀನ್ ಸಹಾಯ ಮಾಡ್ಬೇಕು. ಹೊರಗಡೆ ಹೋಗಿ ನೀನೇನ್ ಮಾಡ್ತೀಯ? ಅವನ್ನ ಕೊಂದಾಕ್ತಿಯಾ? ಅಷ್ಟು ಸುಲಭವಾಗಿ ನಾನು ಸಹಿಸಲ್ಲ. ನಾನು ಅನುಭವಿಸಿರೋ ಹಿಂಸೆ ಎಲ್ಲ ಅವನು ಅನುಭವಿಸ್ಬೇಕು. ಅದಕ್ಕೆ ಮುಂಚೆ ನಾನು ಇಲ್ಲಿಂದ ಹೊರಗೆ ಹೋಗ್ಬೇಕು. ಹಾಗಾದ್ರೆ ನಾನು ಹೇಳ್ದಾಗ ಮಾಡು. ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ತುಂಬಾ ಥ್ಯಾಂಕ್ಸ್.
ಖಂಡಿತ ನಾನು ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ಅಕ್ಕ ಹೇಳಿದ್ರೆ ನಮ್ ಪ್ರಾಣ ಬೇಕಾದ್ರೆ ಕೊಡ್ತೀವಿ. ಇವತ್ ರಾತ್ರಿ ನನ್ನ ತಂಗಿ ಮನೆಯಲ್ಲೇ ಉಳ್ಕೊಳ್ಳಿ, ಬೆಳಿಗ್ಗೆ ನೀವಿರೋದಕ್ಕೆ ಬೇರೆ ಮನೆ ವ್ಯವಸ್ಥೆ ಆಗುತ್ತೆ. ಆಯ್ತು, ಹಾಗೆ ಮಾಡ್ತೀನಿ. ಹ್ಮ್, ಬನ್ನಿ ಹೋಗೋಣ. ಅವನ್ ಫ್ರೆಂಡ್ಶಿಪ್ ಮಾಡಿ ಅನುಭವಿಸಿದ್ದು ಸಾಲ್ದ ನಿಂಗೆ? ಮರ್ಯಾದೆಯಾಗಿ ಹೇಳು, ನವೀನ್ ಎಲ್ಲಿ? ಹ್ಮ್, ಗೊತ್ತಿಲ್ಲ. ಹೇಳಲ್ಲೋ, ನವೀನ್ ಎಲ್ಲಿ? ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಅವನು ಮೆರಾಜ್ ರೆಸಾರ್ಟ್ ಅಲ್ಲಿದ್ದಾನೆ. ಮಾರ್ಕ್ ಮಾಡ್ರೆ ಸರಿ ಸರ್. ಪೋಸ್ಟ್ ಮಾಡಮ್ ಕಳಿಸ್ಬಿಟ್ರಿ. ಸರಿ ಸರ್. ನವೀನ್ ಪಂಡಿತ್ ಬಾಲ್ಕನಿಯಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಂತೆ. ನೋ ಚಾನ್ಸ್. ಪಂಡಿತ್ ಏನಕ್ಕೆ ಸೂಸೈಡ್ ಮಾಡ್ಕೋತಾನೆ? ಅವನ್ನ ಯಾರೋ ಸಾಯಿಸಿರ್ಬೇಕು. ಮರ್ಡರಾ? ಎಸ್. ಅವನು ಒಂದು ರಿಯಲ್ ಎಸ್ಟೇಟ್ ಕೇಸ್ ಡೀಲ್ ಮಾಡ್ತಿದ್ದ. ಲ್ಯಾಂಡ್ ಮಾಫಿಯಾ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಅವರೇ ಹೊಡೆದಿರೋದು ಅಂತೀಯ? ಹ್ಮ್. ಆದ್ರೆ ಯಾರು? ಹ್ಮ್.
ಹಲೋ, ನವೀನ್ ಅನ್ನವರು ಯಾವ ರೂಮ್ ಅಲ್ಲಿ ಇದ್ದಾರೆ? ಅವರು 101 ಅಲ್ಲಿ. 101 102 ಅಥವಾ 103 ಖಾಲಿ ಇದೆಯಾ? ನೋ ಮೇಡಮ್, ಅದ್ಯಾವುದೂ ಇಲ್ಲ, 107 ಇದೆ. ಓಕೆ, ಅದೇ ಕೊಡಿ. ಈ ಲೆಡ್ಜರ್ ಅಲ್ಲಿ ಎಂಟ್ರಿ ಮಾಡಿ ಮೇಡಮ್. ಇಲ್ಲಿ ಸೈನ್ ಮಾಡ್ಬೇಕಾ? ಆಶ್ರಮದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಇಲ್ಲ ಮೇಡಮ್, ಇಲ್ಲೇ ಎಲ್ಲ ಒಂದ್ ಕಡೆ ಇದ್ದೀನಿ. ಹಾ, ನಾನು ನನ್ನ ಫ್ರೆಂಡ್ ಜೊತೆಲಿ ಇದ್ದೀನಿ ಮೇಡಮ್. ಖಂಡಿತ ಬರ್ತೀನಿ ಮೇಡಮ್ ಆಶ್ರಮಕ್ಕೆ, ಆದ್ರೆ ನನ್ನ ಕೆಲಸ ಮುಗಿದ ಮೇಲೆ. ಮೇಡಮ್, ಅದು ಮೊಬೈಲ್ ಫೋನು, ಪ್ರೀಪೇಯ್ಡ್ ಕಾರ್ಡ್ ಯಾರೋ ಗೌಡ ಅನ್ನ ಹೆಸರಲ್ಲಿ ತಗೊಂಡಿದ್ದಾರೆ. ಮೇಡಮ್ ನಮಸ್ತೆ, ನಾನು ಮಾಡ್ಲಿಂಗ್ ಫೋಟೋಗ್ರಾಫರ್. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೀವು ಒಳ್ಳೆ ಮಾಡಲ್ ಆಗ್ಬೋದಲ್ಲ ಮೇಡಮ್? ದಯವಿಟ್ಟು ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಓಕೆ ಮೇಡಮ್. ಹನಿ, ವೇಟ್ ಫಾರ್ ಮಿ ಇನ್ ದ ಬಾ. ಓಕೆ. ಅಯ್ಯಾ,
ಒಂದು ವಾರದಿಂದ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ನಡಿ ಹೋಗೋಣ ಬಾ. ನನಗೀಗ ಬರೋಕ್ಕಾಗಲ್ಲ ಅಂತ ಹೇಳು. ಬರೋ ಚರಣ್. ನಡಿಯೋ ನಡಿ. ಹಲೋ ಅಯ್ಯ, ನವೀನ್ ಬಂದಿದ್ದಾನೆ. ಕಳಿಸವನ್ನ ಮೇಲೆ. ಚರಣ್, ವಾಟ್ ಇಸ್ ದಿಸ್? ಅಯ್ಯ ಕರೀತಿದ್ದಾರೆ, ಮೇಲೋಗು. ನಮಸ್ಕಾರ ಅಯ್ಯ. ಎಲ್ಲಿವರೆಗೂ ಬಂತು ನಾನು ಹೇಳಿದ ಕೆಲಸ? ನಡೀತಾ ಇದೆ ಅಯ್ಯ. ಇನ್ನು ಎಷ್ಟು ದಿನ ಆಗುತ್ತೆ? ಒಂದು 8-10 ದಿನ. 8 ದಿನನೋ 10 ದಿನನೋ? 10 ದಿನ. 10 ದಿನ ನಿಂಗೆ ಟೈಮು, 11ನೇ ದಿನ ನನ್ನ ಟೈಮು. ಹೌದು. ಹತ್ರ ಮಾತಾಡಿದ್ದೀನಿ, ಬೇಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಮಾತು ಬೇಡ, ಕೆಲಸ ಮುಗಿಸು. ನಾವು ನಿನ್ನ ಹುಡ್ಕೊಂಡ್ ಬರೋ ತರ ಮಾಡಬೇಡ. ಈ ಹುಡುಗಿ ನಿಮ್ಮ ಹೋಟ್ಲಿನಲ್ಲಿ ಉಳ್ಕೊಂಡಿದ್ದಾಳ? ಓ, ಇವರ ಮಿಸ್ ವಿದ್ಯಾ ನಮ್ಮಲ್ಲಿ ಉಳ್ಕೊಂಡಿದ್ದಾರೆ. ರೂಮ್ ನಂಬರ್ 107. ರೂಮ್ ಕೀ ಕೊಡಕ್ಕಾಗತ್ತ? ಓಕೆ ಮೇಡಮ್. ಎಲ್ಲಿದ್ದಾಳೆ ಹುಡುಗಿ? ತಪ್ಪು ಮಾಡ್ಬಿಟ್ಟೆ ಸಹನ. ನೀನ್ ಜೈಲಲ್ಲೇ ಇದ್ದಿದ್ರೆ ನೀನ್ ಒಳ್ಳೆಯವಳಂತ ಪ್ರೂವ್ ಮಾಡಿ ನಿನ್ನ ಬೇಗ ರಿಲೀಸ್ ಮಾಡಿಸ್ತಿದ್ದೆ. ಐ ಆಮ್ ಸಾರಿ, ಇಟ್ಸ್ ಟೂ ಲೇಟ್. ಮಾಡದಿರೋ ತಪ್ಪು ಒಪ್ಕೊಳ್ಳಕ್ಕೆ ನನಗಿಷ್ಟ ಇಲ್ಲ ಮೇಡಮ್. ಆದ್ರೆ ನಿನ್ ಕಾನೂನು ದೃಷ್ಟಿನಲ್ಲಿ ಯಾವತ್ತಿದ್ರೂ ಅಪರಾಧಿನಿ. ಐ ಆಮ್ ಸಾರಿ, ಯುವರ್ ಅಂಡರ್ ಅರೆಸ್ಟ್. Thank you.
ಮಾಡಿದೆ? ಮತ್ತೆ ನಿನ್ನೆ ಯಾರು ನಿಮ್ಮನ್ನು ಕರ್ಕೊಂಡು ಹೋಗಿದ್ದು? ಯಾಕೆ ಇವಾಗ ಅದಲ್ಲ? ಒಂದ್ ಸೆಕೆಂಡ್. ಏನ್ ಚರಣ್, ಇವಾಗ ಯಾಕೆ ಬರಕ್ ಹೋದೆ? 10 ಡೇಸ್ ಅಲ್ಲಿ ಕೆಲಸ ಮುಗಿಸ್ತೀನಿ ಅಂತ ಹೇಳಿಲ್ಲ? ವಿಷಯ ಅದಲ್ಲ. ಮತ್ತೆ ಅಯ್ಯನ್ ನಿನ್ ಸಾಯಿಸಿದ್ಯಾ? ವಾಟ್ ವಾಟ್ ನಾನ್ಸೆನ್ಸ್, ಅಯ್ಯನ ನಾನ್ ಸಾಯಿಸಿದ್ನ? ಅಯ್ಯನ್ ನಿನ್ ಸಾಯಿಸಿ ದುಡ್ಡನ್ನೆಲ್ಲ ನೀನ್ ಅಭ್ಯಾಸ ಮಾಡಿದ್ಯಾ? ನಿನಗೆ ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಅಯ್ಯನ ನಾನ್ ಸಾಯಿಸಿಲ್ಲ, ದುಡ್ಡು ಅಭ್ಯಾಸ ಮಾಡಿಲ್ಲ. ಯೋ ಚರಣ್, ಜೈಲಿಂದ ತಪ್ಪಿಸ್ಕೊಂಡೆ ಅಂತ ಪಂಡಿತ್ ಹೇಳ್ದ. ಆಮೇಲೆ ನೀನು ಪಂಡಿತನ್ ಕಾಂಟ್ಯಾಕ್ಟೇ ಮಾಡ್ಲಿಲ್ವಾ? ಅಯ್ಯೋ, ನಾನು ಎಷ್ಟು ಸಲ ಮೊಬೈಲ್ ಟ್ರೈ ಮಾಡಿದ್ರು ರಿಸೀವೇ ಮಾಡ್ಲಿಲ್ಲ. ಆಮೇಲೆ ಮನೆಗೆ ಫೋನ್ ಮಾಡಿದ್ರೆ ಯಾರು ತೆಗಿತಾನೆ ಇಲ್ಲ. ಆಮೇಲೆ ಗೊತ್ತಾಯ್ತು, ಮಾಡಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡ ಅಂತ. ಅವನಾಗಿ ಅವನ್ ಸಾಯ್ಲಿಲ್ಲ, ಯಾರೋ ಅವನ ಸಾಯಿಸಿದ್ದಾರೆ. ಹೌದಾ? ನೀನು ಬಿಡ್ಸೋದಿಕ್ಕೆ ನಾನು ಪಂಡಿತ್ ಎಷ್ಟು ಟ್ರೈ ಮಾಡಿದ್ವಿ ಗೊತ್ತಾ? ನಿನ್ ಪರವಾಗಿ ಸಾಕ್ಷಿ ಕಲೆಕ್ಟ್ ಮಾಡಕ್ಕೆ ಅಂತ ಹೋಗಿ ನಾನು ಅಂಡರ್ ರೋಡ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಈಗ ಅವರೆಲ್ಲ ಸೇರಿ ನನ್ನನ್ನು ಒಂದು ಕೊಲೆ ಕೇಸ್ ಹಾಕಿದ್ದಾರೆ. ಹಲೋ ಚರಣ್, 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 ನನ್ನ ಮಾತು ನಂಬು ಚರಣ್. ನಾನು ಅಯ್ಯನ್ ಸಾಯಿಸಿಲ್ಲ ಚರಣ್, ನಾನು ಅಯ್ಯನ್ ಸಾಯಿಸಿಲ್ಲ ಚರಣ್. ನನ್ನ ಯಾಕೆ ನಂಬ್ತಾ ನೀನು? ಡ್ಯಾಮ್ ಇಟ್, ಕಮ್ ಆನ್ ಚರಣ್, ಕಮ್ ಆನ್ ಚರಣ್. ನೋ ಚರಣ್, ನನ್ಗೆ ಯಾವ ದುಡ್ಡು ಬಗ್ಗೆನು ಗೊತ್ತಿಲ್ಲ ಚರಣ್. ಚರಣ್ ನನ್ನ ನಂಬು. ಹಲೋ ಚರಣ್, ಚರಣ್, ಹಲೋ ಚರಣ್. ಬನ್ನಿ ಊಟಕ್ಕೆ. ಸಹನ, ನೀನು ಇನ್ನೂ ನನ್ನ ಪ್ರೀತಿಸ್ತೀಯಾ? ಯಾಕೆ ಡೌಟಾ? ಸಹನ, ನನ್ನಿಂದ ನೀನು ಎಷ್ಟು ನೋವು ಅನುಭವಿಸಿದ್ಯಾ? ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ನವೀನ್? ಹಲೋ ನೀನಾ? ನಾ ಹೇಳಿದ್ನಲ್ಲ ನಾನು ಯಾವ್ದೋ ಪ್ರಾಬ್ಲಮ್ ಮುಂಚೆ ಹಾಕೊಂಡಿದ್ದೀನಿ ಅಂತ. ಸರಿ, ನಾಳೆ ರಾತ್ರಿ ನಿನಗೆ ರೆಸಾರ್ಟ್ ರೆಸ್ಟೋರೆಂಟಲ್ಲಿ ಸಿಗ್ತೀನಿ. ಆಯ್ತಮ್ಮ, ಓಕೆ.
ಎಲ್ಲಿದ್ಯಾ ನೀನು? ನಾನು ಇಲ್ಲಿ ರಿಸಾರ್ಟ್ ರೆಸ್ಟೋರೆಂಟ್ ವೇಟ್ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟೊತ್ತಾಗತ್ತೆ? ಇವಾಗ ನೀನು ಬರ್ತೀಯೋ ಬರಲ್ವೋ? ಸರಿ, ಬೇಗ ಬಾ, ನನಗೆ ಟೈಮ್ ಇಲ್ಲ. ಓಕೆ, ಸೀ ಯು ಸೂನ್, ಬಾಯ್. ಹಲೋ ಮೇಡಮ್. ಹಲೋ, ಕೂತ್ಕೊಳ್ಳಿ. ಸಹನಾ ಏನಾದರೂ ಇತ್ತೀಚೆಗೆ ಬಂದಿಲ್ಲ? ಐ ಮೀನ್ ವಿದ್ಯಾ. ನೋ ಮೇಡಮ್, ಎರಡು ಮೂರು ದಿವಸ ನಾವು ಈ ಕಡೆ ಬರಲಿಲ್ಲ. ಎರಡು ಮೂರು ದಿನದಿಂದ ಈ ಕಡೆ ಬಂದಿಲ್ಲ. ಹಾಂ, ಅವಳಿಗೇನಾದರೂ ಇತ್ತೀಚೆಗೆ ಫೋನ್ ಕಳ್ಸ್ಕೊಳ್ ಬಂದಿತ್ತಾ? ನೋ, ಹಾಗೇನು ಯಾವುದೇ ಕೆಲಸ ಬಂದಿಲ್ಲ. ಬಟ್ ನಾನು ಒಂದು ವಿಷಯ ಹೇಳಿಕೆ ಮಾಡ್ತಿದ್ದೆ. ಅವರು ಚೆಕ್ ಇನ್ ಆಗ್ಬೇಕಾದ್ರೆ ಅವರು ವಿಚಾರಿಸ್ಕೊಂಡಿದ್ದೆ ನವೀನ್ ಬಗ್ಗೆ. ಅಲ್ಲದೆ ನವೀನ್ ರೂಮ್ ಅಕ್ಕಪಕ್ಕದಲ್ಲೇ ನನಗೆ ರೂಮ್ ಕೊಡಿ ಅಂತ ಅವರು ಕೇಳಿದ್ರು. ನವೀನು ಈಗ ಎಲ್ಲಿದ್ದಾರೆ? ಅವರದು ರೂಮ್ ನಂಬರ್ 101, ಬಟ್ ಈಗ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಇರ್ಬೋದು ಮೇಡಮ್. ಅವ್ರು ಸ್ವಲ್ಪ ತೋರಿಸ್ತೀರಾ? ಶೋರ್. ಥ್ಯಾಂಕ್ ಯು ವಿಜಯ್. ಬನ್ನಿ ಮೇಡಮ್. ನವೀನ್ ಅಂದ್ರೆ ಇವರೇ. ನವೀನ್, ನಿಮ್ಮನ್ನೇ ಅವರು ಕೇಳಿದ್ರು. ನನ್ನನ್ನ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನ್ ಮೇಡಮ್? ಮಿಸ್ಟರ್ ನವೀನ್, ಸಹನಾ ಎಲ್ಲಿ? ಯಾವ ಸಹನಾ ಮೇಡಮ್? ಇದೇ ರೆಸಾರ್ಟ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ, ನಿಮಗೆ ಗೊತ್ತಿಲ್ವಾ? ವಾಟ್? ಸಾರಿ ಮ್ಯಾಮ್, ನನಗೆ ಯಾವ ಸಹನಾನು ಗೊತ್ತಿಲ್ಲ. ಈ ತರ ಪ್ರಾಬ್ಲಮ್ಸ್ ಗಳು ಬಂದ್ರೆ ಈಸಿಯಾಗಿ ತಪ್ಪಿಸ್ಕೋಬಹುದು ಅಂತ ಎದ್ರ ಬದ್ರ ರೂಮ್ ಮಾಡ್ಕೊಂಡಿದ್ದೀರಾ? ಓಹೋ, ನೀವು ಜೆಲ್ಲಿ ತಪ್ಪಿಸ್ಕೊಳ್ಳೋದ್ಲಲ್ಲ, ಆ ಸಹನ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ಪೇಪರ್ ಅಲ್ಲಿ ಓದಿದ್ದೆ. ಓ, ಈಸ್ ಇಟ್? ಅಡ್ವೊಕೇಟ್ ಪಂಡಿತ್ನ ಮರ್ಡರ್ ಮಾಡಿದ್ಲಲ್ಲ, ಆ ಸಹನ. ಸಹನಾ, ನೀನ್ ನನ್ನ ಬಿದಿಸ್ತಾ ಇದೀಯಾ? ನನ್ನಿಂದ ನೀನ್ ಎಷ್ಟೊಂದು ನೋವು ಅನುಭವಿಸ್ಬೇಕಾಯ್ತು. ಪರವಾಗಿಲ್ಲ ಬಿಡು, ನನ್ನ ಮದುವೆ ಆಗ್ತೀಯಾ? ನನ್ನ ಹಿಂದೆ ಪೊಲೀಸ್ ಇದ್ದಾರೆ, ನಿನ್ನ ಹಿಂದೆ ಅವರಿದ್ದಾರೆ. ನೀನ್ ನೋಡಿದ್ರೆ ಈ ಅವತಾರದಲ್ಲಿ ಬಂದಿದ್ಯಾ? ನಾವ್ ಇಲ್ಲಿದ್ರೆ ಸರಿ ಇರಲ್ಲ. ಬಾ ಬಾ, ಎಲ್ಲಾದ್ರೂ ದೂರ ಹೊರಟೋಗೋಣ. ಬಾ. ನನ್ನ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಸಹನಾ. ನನ್ನ ಮದುವೆ ಆಗ್ತೀಯಾ? ನವೀನ್ ಸಹನಾ, ದುಡ್ಡೆಲ್ಲಿ? ಯಾವ ದುಡ್ಡು? ದುಡ್ಡೆಲ್ಲಿ ಅಂತ ಹೇಳು. ನಂಗೆ ಗೊತ್ತಿಲ್ಲ ನವೀನ್. ದುಡ್ಡು ದುಡ್ಡು ದುಡ್ಡೆಲ್ಲಿಟ್ಟಿದ್ಯಾ ಹೇಳು. ಸೀರಿಯಸ್ಲಿ ನಂಗೇನು ಗೊತ್ತಿಲ್ಲ. ಬೊಗಳೆ ಬೊಗಳೆ, ದುಡ್ಡೆಲ್ಲಿಟ್ಟಿದ್ಯಾ ಬೊಗಳೆ ಹೇಳು. ನಂಗೆ ಗೊತ್ತಿಲ್ಲ ನವೀನ್, ನಂಗೆ ಗೊತ್ತಿಲ್ಲ. ದುಡ್ಡೆಲ್ಲಿ ಗೊತ್ತಿಲ್ಲ. ಸುಳ್ಳು. ಕಮ್ ಆನ್, ಟೆಲ್ ಮಿ ವೇರ್ ಇಸ್ ದ ಮನಿ. ಕಮ್ ಆನ್. ಪಂಡಿತ್, ಪಂಡಿತ್ ನಂಗೆ ಸಾಯಿಸ್ದೆ ಪಂಡಿತ್. ಅಯ್ಯ ಅಯ್ಯ, ನಂಗೆ ಕೊಂದೆ ಅಯ್ಯ. ಸಹನಾ, ಸಹನಾ, ಡ್ಯಾಮ್ ಇಟ್, ನನ್ನ ಜೊತೆಗೆ ನಾಟಕ. ಸಹನಾ, ಗ್ರೇಟ್, ಅಮೇಜಿಂಗ್, ರಿಯಲಿ ಗ್ರೇಟ್.
ಏನಿದು ಏನಿದು? ನನ್ನ ಸಾಯಿಸ್ಬೇಕು ಅಂತನಾ? ತಗೋ ಸಾಯಿಸು, ತಗೋ ಹೊಡಿ. ಇಲ್ಲ ನವೀನ್, ನಾನು ಏನ್ ಚಿತ್ರಹಿಂಸೆ ಅನುಭವಿಸಿದ್ದ ಅದೇ ರೀತಿ ನೀನು ಅನುಭವಿಸ್ಬೇಕು ಅಂತ ನಾನು ಈ ರೀತಿ ಮಾಡಿದ್ದು. ಹೌದು, ನಾನು ಅಯ್ಯನ್ ಸಾಯಿಸ್ದೆ, ಆ ದುಡ್ಡು ತಗೊಂಡ್ಬಂದ್ಬಿಟ್ಟೆ. ಅವ್ರು ನಿನಗೆ ಚಿತ್ರಹಿಂಸೆ ಕೊಡ್ತಾರೆ ಅಂತ ನನ್ ಚೆನ್ನಾಗ್ ಗೊತ್ತಿತ್ತು. ನಿನಗೆ ಅವ್ರು ಚಿತ್ರಹಿಂಸೆ ಕೊಡ್ಲಿ ಅಂತಾನೆ ನಾನು ಆ ದುಡ್ಡನ್ನೆಲ್ಲ ಸುಟ್ಟಾಕ್ಬಿಟ್ಟೆ. ಏನ ಏನಂತೆ? ದುಡ್ಡನ್ನ ದುಡ್ಡನ್ ಸುಟ್ಟಾಕ್ಬಿಟ್ಯಾ? ದುಡ್ಡನ್ ಸುಟ್ಟಾಕ್ಬಿಟ್ಯಾ? ಸಾರಿ ನವೀನ್, ನಿನ್ನ ಮೇಲೆ ಸೆಡ್ ತಿರ್ಸ್ಕೋಬೇಕು ಅಂತ ಹೀಗೆಲ್ಲ ಮಾಡ್ದೆ. ಇನ್ಮೇಲೆ ನೀನೇನ್ ಹೇಳ್ತೀಯೋ ಹಾಗ್ ಮಾಡ್ತೀನಿ. ಇನ್ಮೇಲೆ ನೀನೇನ್ ಮಾಡು ಅಂತೀಯೋ ಹಾಗ್ ಮಾಡ್ತೀನಿ ನವೀನ್. ನಾನು ಹೇಳ್ದಂಗ್ ಮಾಡ್ತೀಯಾ? ಹೇಳ್ದಂಗ್ ಮಾಡ್ತೀಯಾ? ಈಗ ನನ್ನ ಮುಂದೆ ಏನೇನು ಹೇಳಿಯಲ್ಲ ಅದನ್ನ ಚೆನ್ನಾಗಿ ಮುಂದೆ ಹೇಳ್ಬೇಕು. ಏನ ಹೇಳ್ತಾನೆ? ಇಲ್ಲ ಅಂತ ಹೇಳ್ತೀನಿ. ಹೇಳ್ತಾನೆ? ನನ್ನಿಂದ ಇವಳು ತುಂಬಾ ಪ್ರಾಬ್ಲಮ್ ಆಯ್ತು, ನನ್ನ ಮೇಲೆ ಸೆಟ್ ತಿಸ್ಕೋಬೇಕಂತ ಇವಳು ಸೆಟ್ ತಿಸ್ಕೋಬೇಕು ಅಂತ ಅಯ್ಯನ್ ಸಾಯಿಸಿ ದುಡ್ಡೆಲ್ಲ ಲಪ್ಟಾಯಿಸ್ಬಿಟ್ಲು. ಚರಣ್, ನಾನು ಹೇಳ್ತೀನಿ, ನಂದೇನು ತಪ್ಪಿಲ್ಲ, ನಂದೇನು ತಪ್ಪಿಲ್ಲ. ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದ್ಲು ಇವಳು ನನ್ನ ಮೇಲೆ ಎಲ್ಲ ಬರಲಿ ಅಂತ. ಹೇಳು ಹೇಳು. ನಾನು ಯಾರನ್ನೂ ಸಾಯಿಸಿಲ್ಲ ಸರ್, ನಾನು ಯಾರನ್ನೂ ಸಾಯಿಸಿಲ್ಲ. ಇವ್ ನನ್ನ ತುಂಬಾ ಲವ್ ಮಾಡ್ತಿದ್ದೆ ಸರ್, ನನ್ನ ಇಲ್ಲೀಗಲ್ ಆಕ್ಟಿವಿಟೀಸ್ ಅಲ್ಲಿ ಯೂಸ್ ಮಾಡ್ಕೊಂಡು ನನ್ನ ಜೈಲಕ್ಕೆ ಕಳಿಸ್ಬಿಟ್ಟು. ನೋಡಿ ಸರ್, ನೋಡಿ ಸರ್. ನವೀನ್ ಸುಮ್ಮನೆ ಇರೋ, ನೀನ್ ಹೇಳು. ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಸಿಕ್ತ ಸರ್, ನನಗ್ ನಿಮ್ ಮನೇಲಿ ಜಾಗ ಕೊಡು, ನಾನು ಯಾರನ್ನ ಕೊಲೆ ಮಾಡ್ಬಿಟ್ಟಿದೀನಿ ಅಂತ ಇವನ್ ಹೇಳ್ದ ಸರ್. ಇವನ್ ಹೇಳ್ದ ಸರ್, ಸುಳ್ಳು ಹೇಳ್ತಿದ್ದ ಸರ್ ಇವನು. ಈ ಒಂದ್ ಗ್ಯಾಂಗ್ ಹಿಂದೆ ಬಿದ್ದಿದೆ, ಅವರಿಂದ ತಪ್ಪಿಸ್ಕೊಳಕ್ಕೆ ನೀನೇ ನನಗೆ ಹೆಲ್ಪ್ ಮಾಡ್ಬೇಕು. ಅದಕ್ಕೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ದ ಸರ್. ನಾನ್ ಆಗಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಹೊಡೆದು ಬಂದು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೆ ಸರ್. ಇವನು ತುಂಬಾ ಹೊಡಿತಾನೆ ಸರ್, ನೀವೇ ನನ್ನ ಕಾಪಾಡ್ಬೇಕು. ಅಯ್ಯನ್ ಸಾಯಿಸಿದ್ದು ಇವಳೆ, ಪಂಡಿತನ್ ಸಾಯಿಸಿದ್ದು ಇವಳೆ. ಇವಳಿಂದ ಪೊಲೀಸ್ ಬಿಟ್ಟಿದ್ದಾರೆ. ನನ್ನ ಮಾತು ನಂಬು. ಅಯ್ಯ ಪಂಡಿತ್ ಸರ್, ಸರ್ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ದೇವರಾಣಿಗೆ ಗೊತ್ತಿಲ್ಲ ಸರ್. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಂತ ಗೊತ್ತಿಲ್ಲದೆ ನಾನು ಯಾಕೆ ಸರ್ ಅವ್ರನ್ನ ಸಾಯಿಸಲಿ? ಇವನ್ ಮಾತು ಆಯ್ತು ಆಯ್ತು ಆಯ್ತು. ಚರಣ್ ಚರಣ್ ಚರಣ್, ಇವಳ ಇವಳ ದುಡ್ಡಲ್ಲಿ ನಿಂತು ಕೇಳು, ದುಡ್ಡಲ್ಲಿ ನಿಂತು ಕೇಳು. ಸುಟ್ಟಾಕ್ಬಿಟ್ಟೆ ಅಂತ ಸುಟ್ಟಾಕ್ಬಿಟ್ಟೆ ಅಂತಾಳೆ ಸರ್. ಸರ್ ಇವನ್ ಹುಚ್ಚಿಡ್ತಿದೆ ಸರ್, ದೊಡ್ಡ ಯಾರಾದ್ರೂ ಸುಡ್ತಾರೆ ನೋಡಿ ಸರ್. ಚರಣ್, ಇದೇ ಗನ್ನು, ಇದೇ ಗನ್ನಲ್ಲಿ ಅಯ್ಯನ್ ಸಾಯಿಸಿ ಹೇಳು. ಚರಣ್, ನನ್ ಮಾತು ನಂಬು, ನನ್ ಮಾತು ನಂಬು. ಚರಣ್, ಸ್ವಲ್ಪ ಕೂಲಾಗಿ ಯೋಚನೆ ಮಾಡು. ನಾನು ಅಯ್ಯನ್ ಸಾಯಿಸಿ ದುಡ್ಡು ನೋಡೋದಿದ್ರೆ ಇಷ್ಟೊತ್ತಿಗೆ ಫಾರಿನಲ್ಲಿ ಇರ್ತಿದ್ದೆ. ಇದೆಲ್ಲ ಇವಳ್ದೆ ಪ್ಲಾನ್. ನನ್ನ ಸಿಗಾಕ್ಸ್ಬೇಕು ಅಂತ, ನನ್ನ ಮೇಲೆ ಸೇಟ್ ತಿಳ್ಸ್ಕೋಬೇಕು ಅಂತ ಇವಳು ಪ್ಲಾನ್ ಮಾಡ್ತಿದ್ದಾಳೆ. ಕೇಳೋಣ. ಏಯ್, ಇಬ್ರು ಒಂದೊಂದ್ ಕತೆ ಹೇಳಿ ನನ್ನನ್ನು ಫೋನ್ ಮಾಡ್ತಾ ಇದ್ದೀರಾ? ಅಯ್ಯನ್ನ ಯಾರಾದ್ರೂ ಸಾಯಿಸಿರ್ಲಿ, ನನಗೇನು? ನನಗ್ ಬೇಕಾಗಿರೋದು ದುಡ್ಡು, ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಏಯ್, ಎಲ್ಲಿದೆ ಹೇಳೋ?
ನನ್ ಮಾತು ನಂಬುದು ಹೇಳಿದೆ ನಿನಗೆ. ನೋಡು ತಪ್ಪಿಸ್ಕೊಂಡು ಇಲ್ಲ ನೋಡು. ಏಯ್ ಹಿಡಿದ ಅವಳನ್ನ ಕಟ್ಟಕಲವನ್ನ. ಏಯ್ ಏಯ್ ಚರಣ್. ಏನಿದೆಲ್ಲ ಯಾಕೆ ಕಟ್ಟಾಕಿದ್ಯಾ ಸಹನ? ಏನಿದೆಲ್ಲ ದಿನ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀನ್ ಬರ್ತೀಯ ನನ್ನ ಬಿಡಿಸ್ಕೊಂಡು ಹೋಗ್ತೀಯ ಅಂತ
ಮಾಡ್ತಾ ಇದ್ದೆ. ಓಕೆ ಓಕೆ, ನನ್ನಿಂದ ನಿನಗೆ ಮೋಸ ಆಗಿದೆ. ಆದ್ರೆ ಆದ್ರೆ ಏನಿದೆಲ್ಲ, ಏನ್ ಮಾಡ್ಲಿ, ನೀನೇ ಹೇಳು. ಶೂಟ್ ಮಾಡಿ ಸಾಯಿಸ್ಬೋದು, ಆದ್ರೆ ಅದು ತುಂಬಾ ಸಿಂಪಲ್ ಆಗೋಗುತ್ತೆ. ಅದಕ್ಕೆ ತುಂಬಾ ಯೋಚನೆ ಮಾಡಿ ಈ ಜಾಗಕ್ಕೆ ಕರ್ಕೊಂಡು ಬಂದೆ. ಸಹನ ಪ್ಲೀಸ್, ಮೊದಲು ನನ್ನ ಚೇಂಬಿಚ್ ನನ್ನ ರಿಲೀಸ್ ಮಾಡು ಪ್ಲೀಸ್. ಊರಿಂದ ದೂರ ಪಾಳು ಬಿದ್ದಿರೋ ಜಾಗ, ಇಲ್ಲಿ ಮನುಷ್ಯರು ಯಾರು ಬರಲ್ಲ. ಸಹನ ಸಹನ ನೋಡು, ನಮ್ಮ ಮಾತು ಸಹನ ಸಹನ ಪ್ಲೀಸ್ ಮಾತು ಕೇಳು, ಮಾತು ಕೇಳು ಸಹನ ಪ್ಲೀಸ್. ಜಿರ್ಲೇನು ಕಂಡು ಹೆದರ್ತಿದ್ ನನ್ನಂತ ಹೊಳ್ಳ ಜೈಲು ಅನ್ನೋ ಭಯಂಕರ ಪ್ರಪಂಚಕ್ಕೆ ಕಳಿಸ್ತೆ ಅಲ್ಲ ಸಹನ. ಹೊರಗಡೆ ಸಹನ ಯಾಕದಲ್ಲ, ಅದೇ ಜೈಲ್ ನನ್ನ ಹೆದರಿಕೆನ ದೂರ ಮಾಡ್ತು. ಸರಿ ನನ್ನಿಂದ ತಪ್ಪಾಯ್ತು, ನಿನ್ಗೇನೋ ಉಚ್ಚಿ ಚಿಡ್ದಿದ್ಯ ನಿನ್ಗೆ, ದಯವಿಟ್ಟು ದಯವಿಟ್ಟು ನಾನು ರಿಲೀಸ್ ಮಾಡು ಬೇಗ ಸರ ಸರ. ಗುಡ್ ಬೈ, ನೀನ್ ಎಷ್ಟೇ ಕಿರ್ಚಿಕೊಂಡ್ರು ನಿನ್ ಸಹಾಯಕ್ಕೆ ಯಾರು ಬರಲ್ಲ. ಸರ ಸರ ಐ ಲವ್ ಯು, ಐ ಲವ್ ಯು ಸರ, ಐ ಬೆಗ್ ಯು ಬೆಗ್ ಯು ಸರ ಪ್ಲೀಸ್ ಪ್ಲೀಸ್ ಬಿಟ್ಟು ಹೋಗ್ಬೇಡ ಸರ 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 ಸರ. Ah!